श्री गुरुभ्यो नमः हरि ओम। आपादमौलिपर्यन्तं गुरूणाम् आकृतिं स्मरेत् तेन विघ्राः प्रणश्यन्ति सिद्ध्यन्ति च मनोरथाः। नारायणाय परिपूर्णगुणार्णवाय विश्वोदयस्थितिलयोन्नियते प्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। द्वैपायनोष्टपुटनिःसृतमप्रमेयं पुण्यं पवित्रमथ पापहरं शिवञ्च यो भारतं समधिगच्छति वाच्यमानं किं तस्य पुष्करजलैः अभिषेचनेन जयति पराशरसूनुः। सत्यवती हृदयनन्दनो व्यासः यस्यास्य कमलगलितं वाङ्मयमृतं जगत्पिबति धर्मो विवर्धति युधिष्ठिरकीर्तनेन पापं प्रणश्यति वृकोदरकीर्तनेन शत्रुः विनश्यति धनञ्जयकीर्तनेन। माद्रीसुतौ कथयतां न भवन्ति लोकाः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಜ್ಞಾನಿಗಳ ಸಹವಾಸ ಎಲ್ಲರೂ ಬೇಡ್ತಿರ್ತಾರೆ. ಆ ಜ್ಞಾನಿಗಳು ಅಂತಂದರೆ ಕಪಿಲನಾಮಕ ಪರಮಾತ್ಮ ದೇವಹೂತಿ ದೇವಿಗೆ ಉಪದೇಶ ಮಾಡಿದಂತೆ ಅಥವಾ ಏನು ನಮ್ಮ ಸ್ವಾಮಿ ಜಯಂತೆಯರಿಗೆ ಉಪದೇಶ ಮಾಡಿದಂತೆ ಮಹತ್ ಸೇವಾಂ ದ್ವಾರಮಾಹುರ್ವಿಮುಕ್ತೇ ತಮೋ ದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತಾಃ ಪ್ರಶಾಂತಾಃ ವಿಮನ್ಯವಃ ಸುಹೃದಃ ಸಾಧವೋಯೇ। ಪರಮಾತ್ಮ ತನ್ನ ಮಕ್ಕಳು ಜಯಂತೆಯರು 100 ಜನರು ಭರತ ಮೊದಲಾದವರು ಏನು ಪ್ರಾದುರ್ಭೂತರಾಗಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದಾರೆ ಅಂಥವರಿಗೆ ತಾನು ಉಪದೇಶ ಮಾಡ್ತಾನೆ। ನೀವು ನನ್ನ ಮಕ್ಕಳಾಗಿದ್ದೀರಿ ಎಂದು ಮಾತ್ರಕ್ಕೆ ಅಪ್ಪನ ಆಸ್ತಿಯೆಲ್ಲ ಯಾರಿಗೆ ಹೋಗ್ತದೆ? ಮಕ್ಕಳಿಗೆ ಹೋಗ್ತದೆ। ನನ್ನ ಆಸ್ತಿ ಏನು? ಮೋಕ್ಷ, ವೈಕುಂಠ ಕ್ಷೇತ್ರದ್ವೀಪ ಅನಂತಾಸನ ವೈಕುಂಠ ಯಾರ ಆಸ್ತಿ? ಪರಮಾತ್ಮನ ಆಸ್ತಿ. ಆದ್ದರಿಂದ ನಮಗೆಲ್ಲ ಮೋಕ್ಷ ಸುಲಭವಾಗಿ ಸಿಕ್ಕಿಬಿಡ್ತದೆ, ನಮಗೇನು ಕಷ್ಟಪಡದೆ ಸಿಕ್ತದೆ ಅಂತ ಹೇಳಿದ್ರೆ ತಪ್ಪು ಅಂತಾನೆ ಪರಮಾತ್ಮ. ಮಹತ್ ಸೇವಾಂ ದ್ವಾರಮಾಹುರ್ ವಿಮುಕ್ತೇ, ಮಹತ್ ಜನರ ಸೇವಾ ಮಾಡಬೇಕು, ದೊಡ್ಡವರ ಸೇವಾ ಮಾಡಬೇಕು, ಜ್ಞಾನಿಗಳ ಸೇವಾವನ್ನು ನಡೆಸಬೇಕು ಜ್ಞಾನಿಗಳು ಅಂತಂದರೆ. ಅದೇ ರೀತಿಯಾಗಿ ತಮೋ ದ್ವಾರಂ ಯೋಷಿತಾಂ ಸಂಗಿ ಸಂಗಂ, ನೀವು ಮೋಕ್ಷ ಬೇಕು ತಮಸ್ಸು ಬೇಕು, ತಮಸ್ಸು ಬೇಕು ಅಂತಂದರೆ ಯೋಷಿತಾಂ ಸಂಗಿ ಸಂಗಂ, ದುಷ್ಟರ ಸಹವಾಸ ಮಾಡಿ, ದುಷ್ಟ ಸ್ತ್ರೀಯರು ತದುಪಲಕ್ಷಿತರಾಗಿರ್ತಕ್ಕಂಥ ದುಷ್ಟರು ಇವರೆಲ್ಲರ ಸಹವಾಸದಲ್ಲಿದ್ದರೆ ಅಂತಂದರೆ ನಿಮಗೆ ತಮಸ್ಸು ಕೊಡ್ತಾನೆ ಪರಮಾತ್ಮ. ಮೋಕ್ಷ ಬೇಕು ಅಂತಿದ್ದರೆ ಮಹತ್ ಸೇವಾಂ ದ್ವಾರ ಮಾಹುರ್ವೆ ಮುಕ್ತೇ, ಮಹಾಂತರ ಸೇವಾ ಮಾಡಬೇಕು. ಆಗ ಮಕ್ಕಳಲ್ಲಿ ಕೇಳಿದ್ರು, ಆ ಮಹಜ್ಜನರು ಅಂದರೆ ಯಾರು, ಅವ್ರು ಹೆಂಗಿರ್ತಾರೆ, ಅವ್ರ ಲಕ್ಷಣ ಏನು, ಅದನ್ನು ತಿಳಿಸ್ಬೇಕು ಅಂತಂದಾಗ ಆಗ ಪರಮಾತ್ಮ ಅಂತಾನೆ, ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ ವಿಮನ್ಯವಹ ಸುಹೃದ ಸಾಧವೋ ಯೇ. ಇವರು ಸಾಧವ ಅಂತ ಕರೀತಾರೆ, ಸಮಚಿತ್ತಾಹ, ಎಲ್ಲ ಪದಾರ್ಥಗಳಲ್ಲೂ ಕೂಡ ಸಮಾನವಾದ ಮನಸ್ಸುಳ್ಳವರಾಗಿರ್ತಾರೆ. ಇದು ಮೊದಲನೇ ಲಕ್ಷಣ
ಸಜ್ಜನರ ಲಕ್ಷಣ. ಅದೇ ರೀತಿಯಾಗಿ ಸಮಚಿತ್ತಾ ಪ್ರಶಾಂತಾಹ ಶಮೋ ಮನ್ನಿಷ್ಠತಾ ಬುದ್ಧಿ. ಶಮ ಅಂತ ಯಾವುದಕ್ಕೆ ಕರೀತಾರೆ? ಪರಮಾತ್ಮನಲ್ಲಿ ಇಡತಕ್ಕಂತಹ ಬುದ್ಧಿಗೆ ಶಮ ಅಂತ ಕರೀತಾರೆ. ಪರಮಾತ್ಮನಲ್ಲಿ ಮನಸ್ಸು ನೆಡಬೇಕು ಅವರು. ಈ ರೀತಿಯಾಗಿ ಸಜ್ಜನರ ಎರಡನೇ ಲಕ್ಷಣ. ಇದು ಮೂರನೆಯದು ವಿಮನ್ಯವಹ ವಿಗತಃ ಮನ್ಯವ ವಿಗತಃ ಮನ್ಯವ ವಿಗತಃ ಮನ್ಯು. ಸಿಟ್ಟು ಸೆಡು ಅನ್ನೋದೇ ಇರೋದಿಲ್ಲ ಅವರಿಗೆ. ಇವರಿಗೆ ಇಂಥವರು ಸಜ್ಜನರು ಅಂತ ಕರೀತಾರೆ. ಇವರ ಸಹವಾಸ ಮಾಡಿದ್ವಿ ಅಂತಂದರೆ ನಮಗೇನು ಸಿಗ್ತದೆ? ಮೋಕ್ಷಕ್ಕೆ ದ್ವಾರ. ಅಂತಹ ಸಜ್ಜನರು ಅಂತ ಕರೆಸ್ಕೊಂಡಿರ್ತಕ್ಕಂತಹ ಇವತ್ತಿನ ಕಲಿಗಾಲದಲ್ಲಿ ಮಂತ್ರಾಲಯ ಪ್ರಭುಗಳು, ವ್ಯಾಸರಾಜರು, ಟೀಕಾಕೃತ್ಪಾದರು, ಇಂತಹ ಇವರೆಲ್ಲರಿಂದಲೂ ಬಂದಿದ ಪಾದಪಲವರಾಗಿರ್ತಕ್ಕಂತಹ ಯಾರು ಆ ಟೀಕಾಕೃತ್ಪಾದರು, ಅವ್ರ ಮೇಲಿರ್ತಕ್ಕಂತಹ ಮಧ್ವರಾಯರು, ಅವರು ಕೊಟ್ಟಿರ್ತಕ್ಕಂತಹ ಮಾರ್ಗದಲ್ಲಿ ಆ ಒಂದು ಪರಮಾತ್ಮನ ಆಜ್ಞೆಯಿಂದ ಸಕಲ ಮಹಾಭಾರತಕ್ಕೆ ಅಭಿಪ್ರಾಯವನ್ನು ತಿಳಿಸ್ತಕ್ಕಂಥವ್ರು ಯಾರು? ಶ್ರೀಮದ್ ಆಚಾರ್ಯರಾಗಿದ್ದಾರೆ. ಬಹಳ ಕಠಿಣ ಮಹಾಭಾರತ ಅರ್ಥವನ್ನು ತಿಳಿಯೋದು. ಮಹಾಭಾರತ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ಅನೇಕ ತೊಡಕುಗಳು ಬರ್ತವೆ. ಅಂತಹ ಮಹಾಭಾರತದ ಅರ್ಥವನ್ನು ಜನರಿಗೆ ಸರಿಯಾಗಿ ಮುಟ್ಟಬೇಕು. ಏನೋ ಬರೀ ಯಾವುದೋ ಅಣ್ಣ ತಮ್ಮದ್ರ ಜಗಳ ಅಂತ ತಿಳಿಬಾರದು, ಅದರ ಭಗವಂತನ ತತ್ವ ಇದೆ ಅಂತ ತಿಳಿಸೋದಕ್ಕೋಸ್ಕರವಾಗಿ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನಃ. ಏನು ಆ ವೇದಿವ್ಯಾಸದೇವರು ಆ ಪರಮಾತ್ಮನ ಒಂದು ಆಜ್ಞೆಯಂತೆ ಶ್ರೀಮದಾಚಾರ್ಯರು ಮಹಾಭಾರತ ತತ್ವನಿರ್ಣಯ ಅಂತ ಗ್ರಂಥ ಬರೆದಾಗ ಅದನ್ನು ನೋಡಿ ಅತ್ಯಂತ ಸಂತುಷ್ಟರಾಗಿ ವ್ಯಕ್ತಂ ವಕ್ತುಂ ಭುವನೇ ಮನ್ಯಮಾನಃ ಅತ್ಯಂತ ಸಂತುಷ್ಟನಾದೆ ಅಂತ ಏನು ಮಾಡ್ತಾನೆ ಆ ವೇದಿವ್ಯಾಸದೇವರು ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ಮಧ್ವಾಚಾರ್ಯರಿಗೆ. ಅಂತಹ ಮಹಾಭಾರತದಲ್ಲಿ ಇಂತಹ ಮಹಜ್ಜನರು ಅಂತ ಕರೆಸ್ಕೊಂಡಿರ್ತಕ್ಕಂತಹ ಅಲ್ಲಿ ಪ್ರಾಪ್ತನಾಗಿ ಬಂದಿರತಕ್ಕಂಥವನು ವಿದುರ. ಈ ಸಮಯದಲ್ಲಿ ವಿದುರ ಅತ್ಯಂತ ಮಹಾಪ್ರಾಜ್ಞ, ಪ್ರಾಜ್ಞಸಮ್ಮತ, ಸಕಲ ಜ್ಞಾನಿಗಳಿಂದ ಸಕಲ ಜ್ಞಾನಿಗಳು ಅವನ ಸಹವಾಸವನ್ನು ಬೇಡತಕ್ಕಂಥವರು. ಎಷ್ಟು ಸಂತೋಷ ಪಡ್ತಾ ಇದ್ದರೆ ಭಾಗವತದಲ್ಲಿ ಒಂದು ಕಡೆ ಒಂದು ಮಾತು ಬರ್ತದೆ, ಉದ್ಧವನಿಗೆ ಪರಮಾತ್ಮ ಸಾಕು, ನನ್ನ ರೂಪವನ್ನು ನಿನ್ನ ಉಪಸಂಹಾರ ಮಾಡ್ತೀನಿ, ನೀನು ಬದರಿಕಾಶ್ರಮಕ್ಕೆ ಹೊರಟು ಬಿಡು ಅಂತ ಕಳಿಸ್ತಾನೆ. ಉದ್ಧವ ಬದರಿಗೆ ಹೋಗೋ ದಾರಿಯಲ್ಲಿ ಯಮುನಾ ನದಿ ದಡ ಬರ್ತದೆ. ಯಮುನಾ ನದಿ ತಟಾಕದಲ್ಲಿ ಅಲ್ಲಿ ಕೂತ್ಕೊಂಡು ಅಲ್ಲಿದ್ದಾಗ ಅಲ್ಲಿ ಅವನಿಗೆ ವಿದುರನ ಸಮಾಗಮ ಆಗ್ತದೆ. ಉದ್ಧವನಿಗೆ ಇಬ್ಬರು ಜ್ಞಾನಿಗಳ ಸಮಾಗಮ ಆಯಿತು ಅಂದರೆ ಅಲ್ಲೊಂದು ವಿಶಿಷ್ಟ ಕ್ರಾಂತಿ ಎಂಬುದು ಏರ್ಪಡ್ತದೆ. ಹಾಗೆ ಅವರಿಬ್ಬರು ಅಲ್ಲಿ ಸಮಾಗಮ ಆದಾಗ ರಾತ್ರಿಯಿಡೀ ಕೂತ್ಕೊಂಡು ಕೃಷ್ಣ ಚರಿತ್ರೆಯನ್ನೆಲ್ಲ ಹೇಳ್ತಾರೆ. ಕೃಷ್ಣ ಇಲ್ಲಿ ಹಿಂಗೆ ಓಡಾಡ್ದ, ಹಿಂಗೆ ಗೋಪಿಕಾಸ್ತಿಯರ ಜೊತೆಗೆ ಇಲ್ಲಿ ಹಿಂಗೆಲ್ಲ ಹೀಗೆ ಇಲ್ಲಿ ಕ್ರೀಡೆ ಮಾಡ್ದ, ಇಷ್ಟು ಆಟ ಆಡ್ದ, ಇಲ್ಲಿ ಹಿಂಗೆ ರಾಸಕ್ರೀಡಾ ಮಹೋತ್ಸವ ನಡೆಸ್ದ, ಇಲ್ಲಿ ಹಿಂಗೆ ದುಷ್ಟರ ಸಂಹಾರ ಮಾಡ್ದ, ಎಲ್ಲವನ್ನೂ ಹೇಳ್ತಾರೆ. ಆಗ ನೀ ಎಲ್ಲಿಗೆ ಹೊರಟಿದ್ಯಾ ಉದ್ಧವ ಅಂತ ವಿದುರ ಕೇಳಿದಾಗ, ನಾ ಬದರಿಕಾಶ್ರಮಕ್ಕೆ ಹೊರಟಿದ್ದೀನಿ, ಪರಮಾತ್ಮನ ತತ್ವಜ್ಞಾನ ಪಡೆದೆ ಅಂತಂದಾಗ, ನನಗೂ ಆ ತತ್ವವನ್ನು ತಿಳಿಸು ಅಂತಂದಾಗ, ಇಲ್ಲ ನಿನಗೆ ಮೈತ್ರೇಯರು ಹೇಳ್ತಾರೆ, ಅವರತ್ರ ಹೋಗು ಅಂತ. ಮೈತ್ರೇಯರಿಂದ ಸಕಲ ತತ್ವೋಪದೇಶವನ್ನು ಯಾರು ಪಡಿತಾನೆ? ಭಾಗವತ ತತ್ವವನ್ನು ವಿದುರ ಪಡಿತಾನೆ. ಅಷ್ಟೊಂದು ಭಗವದ್ಭಕ್ತ, ದಿವ್ಯ ಸಾಧಕನಾಗಿರ್ತಕ್ಕಂಥವನು ಅಂತಹ ವಿದುರ ಆ ಕಾಲದಲ್ಲಿ ಪ್ರಾಪ್ತನಾಗಿರ್ತಕ್ಕಂಥವನು ಯಥಾರ್ಥವಾದ ತತ್ವವನ್ನು ಉಪದೇಶ ಮಾಡಿದ್ದಾನೆ. ಎಲ್ಲ ವಿಧವಾಗಿರ್ತಕ್ಕಂಥ ತತ್ವಗಳನ್ನು ಯಾರಿಗೆ ತಿಳಿಸಿದ್ದಾನೆ? ಧೃತರಾಷ್ಟ್ರನಿಗೆ ತಿಳಿಸಿದ್ದಾನೆ. ಇಷ್ಟು ತಿಳಿಸಿದ್ರೂ ಕೂಡ ಧೃತರಾಷ್ಟ್ರನಿಗೆ ಇನ್ನೂ ಮೋಹ ಹೋಗಿಲ್ಲ ಮಗನ ಮೇಲೆ. ಏನು ಹೇಳಿದ್ರೂ ಅವನು ಮೋಹ ಹೋಗ್ತಾ ಇಲ್ಲ. ಆ ಕಾಲದಲ್ಲಿ ಧೃತರಾಷ್ಟ್ರ ಕೇಳ್ತಾನೆ, ಅನೀಶ್ವರೋಯಂ ಪುರುಷೋ ಭವಾ ಭವೇ ಸೂತ್ರ ಪ್ರೋತ ದಾರುಮಯಿ ವಯೋಷ. ಈ ಜೀವ ಇದ್ದಾನಲ್ಲ ಇವನು ಅನೀಶ್ವರ, ಯಾವುದಕ್ಕೂ ಅಸಮರ್ಥ, ಇವನು ಏನು ಮಾಡಲಿಕ್ಕೆ ಇವನ ಕೈಲಾಗಲ್ಲ. ಭವಾ ಭವೇ, ಐಶ್ವರ್ಯ ಆಗಲಿ ಅನೈಶ್ವರ್ಯ ಆಗಲಿ ಎರಡನ್ನೂ ತಗೊಳ್ಳೋದ್ರಲ್ಲಿ ಇವನು ಅಸಮರ್ಥ. ನಾವೆಲ್ಲ ಹೆಂಗಿದ್ದೀವಿ ಅಂದರೆ ಜೀವರುಗಳು, ಸೂತ್ರ ಪ್ರೋತಾಹ ದಾರುಮಯೀವ ಸೂತ್ರ ಪ್ರೋತ ದಾರುಮಯೀವ ಯೋಷ. ಸೂತ್ರ ಪ್ರೋತ ಹಗ್ಗದಿಂದ ಕಟ್ಟಿ ಮೇಲ್ಗಡೆ ಒಂದು ಗೊಂಬೆನಿಟ್ಟು ಮೇಲ್ಗಡೆ ಆಡಿಸ್ತಾನಲ್ಲ ಹೆಂಗೆ ಗೊಂಬೆ ಆಟ ಆಡಿಸೋನು, ಹಂಗೆ ನಮ್ಮನ್ನ ಅನೀಶ್ವರೋ ಹಂಗೆ ಅಷ್ಟಿವನು ಅನೀಶ್ವರನಾಗಿದ್ದಾನೆ.
ಆದ್ದರಿಂದ ಧಾತ್ರಾತು ದಿಷ್ಟಸ್ಯ ವಶೇ ಕೃತೋಯಂ, ದಿಷ್ಟಸ್ಯ ವಶೇ ಕೃತೋಯಂ, ಎಲ್ಲವೂ ನಮ್ಮ ಅದೃಷ್ಟ ಲಕ್ ಅಂತಿರ್ತದೆ. ನಮ್ಮ ಅದೃಷ್ಟ ಏನಿದೆ ಅದರಿಂದ ಎಲ್ಲ ಜಗತ್ತು ನಡೀತಾ ಇದೆ ವಿದುರ. ಆದ್ದರಿಂದ ತಸ್ಮಾತ್ ವದತ್ವಂ ಶ್ರವಣೇ ದೃತೋಹಂ, ಅದ್ರೆ ನೀ ಯಾಕೆ ಇಷ್ಟು ಒದ್ದಾಡ್ತೀಯ? ವದೈವ ನತು ಮಾಂ ದೂಷಯ, ನೀನೇನು ತತ್ವ ಬೇಕೋ ತತ್ವವನ್ನು ಹೇಳು, ನನ್ನ ಬೈಬೇಡ. ನೀನು ನನ್ನ ಬೈಯೋದ್ರಿಂದ ನಿಂಗೇನು ಸಿಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ತತ್ವವನ್ನು ಹೇಳು, ತತ್ವವನ್ನು ಕೇಳ್ತೀನಿ ನಾನು, ಆದರೆ ನನ್ನ ಬೈಯೋದ್ರಿಂದ ನಿಂಗೇನು ಸಿಗೋದಿಲ್ಲ. ಎಲ್ಲವೂ ಅದೃಷ್ಟದ ಮೇಲಿರೋದು. ನನ್ನ ಅದೃಷ್ಟ ಹಿಂಗಿದೆ, ನನ್ನ ದುರಾದೃಷ್ಟ ಇದೆ, ಅದರಿಂದ ಮಕ್ಕಳು ಹಿಂಗಾಗಿದ್ದಾರೆ, ನಂದೇನೂ ತಪ್ಪಲ್ಲ ಇದು ಅಂತ ಜಾರ್ಕೊಳ್ಳೋ ಪ್ರಯತ್ನವನ್ನು ಯಾರು ಮಾಡ್ತಾ ಇದ್ದಾನೆ? ಆ ಕಾಲದಲ್ಲಿ ಧೃತರಾಷ್ಟ್ರ ಮಾಡ್ತಾ ಇದ್ದಾನೆ ವಿದುರ ಅಂತಾನೆ. ಆಹಾ, ಏನು ಮಾತಾಡ್ತೀಯಪ್ಪ? ಅಪ್ರಾಪ್ತ ಕಾಲಂ ವಚನಂ ಬೃಹಸ್ಪತಿರಪಿ ಬ್ರುವನ್ನೇ ಲಭತೆ ಬುದ್ಧವಜ್ಞಾನಂ ಅವಮಾನಂಚ ಭಾರತ ಅಂತಾನೆ. ಅಪ್ರಾಪ್ತ ಕಾಲಂ ವಚನಂ, ಏನು ಈ ಕಾಲದಲ್ಲಿ ಏನಿದೆಯೋ ಅದನ್ನು ಮಾತಾಡಬೇಕು. ಇಲ್ಲದೇ ಇರೋದು ಮಾತಾಡಿದ್ವಿ ಅಂತಂದರೆ ಅದು ನಮಗೆ, ಅದರಿಂದ ನಮಗೇನಾಗತ್ತೆ? ಅವಮಾನಂಚ ಭಾರತ. ಯಾರು ನಮಗಷ್ಟೇ ಅಲ್ಲ, ಬೃಹಸ್ಪತಿರಪಿ ಬ್ರುವನ್ನೇ, ಬೃಹಸ್ಪತಿನೂ ಕೂಡ ಈ ರೀತಿ ಮಾತಾಡ್ದ ಅಂತಂದರೆ ಅವನು ಹಾಸ್ಯಾಸ್ಪದನಾಗ್ತಾರೆ. ಎಲ್ಲ ಅದೃಷ್ಟದಿಂದ ಆಗ್ತಾ ಇದೆ, ನಮ್ಮ ಅದೃಷ್ಟ ಹಿಂಗಿದೆ ಹಿಂಗಾಗಿದೆ. ಅದೃಷ್ಟಕ್ಕೂ ಬರೀ ಅದೃಷ್ಟದಿಂದ ಆಗ್ತದಾ? ಅದರೀ ಅದೃಷ್ಟದಿಂದ ಆಗೋದಿಲ್ಲ. ಅದೃಷ್ಟನೂ ಒಂದು ಸಾಧಾರಣ ಕಾರಣ, ಅಸಾಧಾರಣ ಕಾರಣ ಒಂದು ಬೇರೆ ಇರ್ತದೆ. ಕಾಲ, ಅದೃಷ್ಟ, ಈಶ್ವರ ಎಲ್ಲರೂ ಕೂಡ ಎಲ್ಲ ಕಾಲದಲ್ಲೂ ಇದ್ದೋರೇ, ಇವನು ಬಿಟ್ಟು ಯಾವುದು ನಡೆಯೋದೇ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ಕಾರಣ ಇರ್ತದೆ, ಅದನ್ನು ತಿಳ್ಕೊಬೇಕು ನೀನು. ಹೇಳ್ತೀನಿ ಕೇಳಿ ನಿನಗೆ. ಉಕ್ತಮ್ಮಯ ಜಾತ ಮಾತ್ರೇಪಿ ರಾಜನ್ನ ದುರ್ಯೋಧನಂ ತ್ಯಜಪುತ್ರಂ ತ್ವಮೇಕಂ ತಸ್ಯ ತ್ಯಾಗಾತೇ ಪುತ್ರಶತಸ್ಯ ವೃದ್ಧಿಃ ಅಸ್ಯ ಅತ್ಯಾಗಾತೇ ಪುತ್ರಶತಸ್ಯ ನಾಶಃ. ಅವತ್ತೇ ಹೇಳಿದೆ ನಿನಗೆ, ಯಾವಾಗ ದುರ್ಯೋಧನ ಹುಟ್ಟೋ ದಿನನೇ ಹೇಳಿದೆ ನಿನಗೆ. ಏನಂತ? ಉಕ್ತಮ್ಮಯ ಜಾತ ಮಾತ್ರೇಪಿ ರಾಜನ್ನೇ, ದುರ್ಯೋಧನ ಹುಟ್ಟಿದ ತಕ್ಷಣನೇ ನನಗೆ ಬಂದ ತಕ್ಷಣ ಹೇಳಿದೆ, ನಾನಿದ್ದೆ, ಭೀಷ್ಮಾಚಾರ್ಯರಿದ್ದರು ಎಲ್ಲರ ಸಮಕ್ಷಮದಲ್ಲೆಂದೆ. ದುರ್ಯೋಧನಂ ತ್ಯಜಪುತ್ರಂ ತ್ವಮೇಕಂ, ಬಿಟ್ಬಿಡಿ ಅವ್ನ ಮಗ ಅಂತೆಲ್ಲ ಹೊರಗೆ ಕಳಿಸ್ಬಿಡು, ರಾಜ್ಯದಿಂದ ಹೊರಗೆ ಹಾಕ್ಬಿಡಿ ಅನ್ನ ಅಂತಂದೆ. ಯಾಕಂದೆ? ಕಾರಣ ಹೇಳ್ತೀನಿ ಕೇಳು. ತಸ್ಯ ತ್ಯಾಗಾತೆ ಪುತ್ರಶತಸ್ಯ ವೃದ್ಧಿ, ಇವನೊಬ್ಬನಿದ್ದ ಅಂತಂದರೆ ನಿನ್ನ ಮೂರು ಮಕ್ಕಳು ಎಲ್ಲರೂ ಹಾಳಾಗ್ತಾರೆ. ಇವನೊಬ್ಬನನ್ನು ಬಿಟ್ಟು ಅಂತಂದರೆ ನಿನ್ನ ನೂರು ಜನ ಮಕ್ಕಳು ಕೂಡ ವೃದ್ಧಿ ಅಭಿವೃದ್ಧಿಯನ್ನು ಹೊಂತಾರೆ, ಸನ್ಮಾರ್ಗದಲ್ಲಿರ್ತಾರೆ. ಅಸ್ಯ ಅತ್ಯಾಗಾತೆ ಪುತ್ರಶತಸ್ಯ ನಾಶಃ, ಬಿಟ್ಟು ಅಂತಂದರೆ ಪುತ್ರಶತಸ್ಯ ನಾಶಃ, ನೂರು ಜನ ಮಕ್ಕಳನ್ನು ಕೂಡ ನೀನು ಕಳ್ಕೋಬೇಕಾಗ್ತದೆ ಅಂತ ಅವತ್ತೇ ಹೇಳಿದ್ದೆ. ನನ್ನ ಮಾತು ಕೇಳಲಿಲ್ಲ ನೀನು. ಲೋಕದಲ್ಲಿ ಒಂದು ಮಾತಿದೆ, ಪ್ರಿಯೋ ಭವತಿ ದಾನೇನ ಪ್ರಿಯವಾದೇನ ಚಾಪರಃ ಮಂತ್ರಮೂಲ ಬಲೇ ನಾನ್ಯಃ ಯ ಪ್ರಿಯಃ ಪ್ರಿಯೇವ ಸಹ. ಲೋಕದಲ್ಲಿ ಈ ರೀತಿ ಒಂದು ಮಾತಾಡ್ತಾರೆ, ಪ್ರಿಯೋ ಭವತಿ ದಾನೇನ, ದಾನ ಮಾಡೋದ್ರಿಂದ ನಮಗೇನಾಗ್ತದೆ? ಒಳ್ಳೆ ಮನಸ್ಸು ಪ್ರಫುಲ್ಲತೆಯನ್ನು ಹೊಂತದೆ. ಆಹಾ, ಇವತ್ತಿಷ್ಟು ಇಂಥವ್ರಿಗೆ ಒಳ್ಳೆ ದಾನ ಮಾಡಿದ್ನಪ್ಪ ಅಂತ, ಒಳ್ಳೆಯವ್ರಿಗೆ ಇವತ್ತೊಂದು ಅನ್ನವನ್ನು ಕೊಟ್ಟೆ ನಾನು, ಒಳ್ಳೆ ಸಜ್ಜನರಿಗೆ ಅನ್ನವನ್ನು ನೀಡಿದೆ, ಅವ್ರು ಕಷ್ಟದಲ್ಲಿದ್ದರು ಅವ್ರಿಗೆ ಅನ್ನವನ್ನು ಕೊಟ್ಟೆ ಅಂತ ನಮಗೆ ಪ್ರೀತಿ ಹೋಗ್ತದೆ. ಪ್ರಿಯವಾದೇನ ಚಾಪರ, ಏನಿದ್ರ ಮೇಲೆ ಪ್ರಿಯವಾದೇನ ಚಾಪರ. ಇನ್ನು ಕೆಲವರು ಪ್ರಿಯವಾದೇನ, ಒಳ್ಳೆ ಮಾತಾಡಿದ್ವಿ ಅಂತಂದರೆ ಇನ್ನೊಬ್ಬರ ಮೇಲೆ, ಯಾರೋ ಒಳ್ಳೆ ಗೆಳೆಯ ಸಿಗ್ತಾನೆ ಅವನ ಹತ್ರ ಒಳ್ಳೆ ಮಾತನ್ನಾಡಿದ್ವಿ ಅಂತಂದರೆ ಆಗೂ ಸಂತುಷ್ಟನಾಗ್ತಾನೆ. ಮಂತ್ರಮೂಲ ಬಲೇ ನಾಣ್ಯಃ, ಇನ್ನು ಕೆಲವರು ಮಂತ್ರಮೂಲ ಬಲೇ ನಾಣ್ಯಃ, ಮಂತ್ರಮೂಲಕವಾಗಿ ಅವರ ಅದರ ಬಲದಿಂದ ಇನ್ನು ಕೆಲವರು ಸಂತುಷ್ಟರಾಗ್ತಾರೆ. ಯ ಪ್ರಿಯ ಪ್ರಿಯ ಏವ ಸಹ, ಅವನಿಗೆ ಪ್ರಿಯ ಪ್ರಿಯ ಅಂತ ಕರೀತಾರೆ. ಸಂತುಷ್ಟನಾಗಿರೋನು ಸಂತುಷ್ಟನಾಗಿರೋನು ಹಿಂಗೆ ಕರೀತಾರೆ. ಅದೇ ರೀತಿಯಾಗಿ ದ್ವೇಷ್ಯೋ ನ ಸಾಧುರ್ಭವತಿ ನ ಮೇಧಾವಿ ನ ಪಂಡಿತ, ಇನ್ನೊಬ್ಬರ ಮೇಲೆ ದ್ವೇಷವನ್ನು ಯಾರು ಮಾಡ್ತಾ ಇರ್ತಾರನಲ್ಲ ಅವನ್ನ ಸಾಧು ಅಂತ ಕರೀತಲ್ಲ. ಅವನು ಎಷ್ಟೇ ಓದಿದ್ರೂ ಅವನು ಪಂಡಿತ ಅಂತ ಕರೆಯೋದಿಲ್ಲ. ಏನೇ ಓದಿರಲಿ ಏನೇ ಮಾಡಿರಲಿ ಇನ್ನೊಬ್ಬರ ಮೇಲೆ ಅಸೂಯ ದ್ವೇಷಾದಿಗಳನ್ನು ಮಾಡ್ತಕ್ಕಂಥವನ್ನ ಪಂಡಿತ ಅಂತ ಕರೆಯೋದಿಲ್ಲ. ಪ್ರಿಯೇ ಶುಭಾನಿ ಕಾರ್ಯಾಣಿ ದ್ವೇಷ್ಯೇ ಪಾಪಾನಿ ಚೈವಹಿ. ಆದ್ದರಿಂದ ಪ್ರಿಯನಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ನಾವು ಶುಭವನ್ನು ಹಾರೈಸಬೇಕು, ದ್ವೇಷ್ಯನಾಗಿರ್ತಕ್ಕಂಥ ದ್ವೇಷವನ್ನು ಮಾಡತಕ್ಕಂಥ ವ್ಯಕ್ತಿಯಲ್ಲಿ ನಾವೇನು ಮಾಡಬೇಕು, ಅವನು ಹಾಳಾಗೋಲಿಂದ ಅವನು ಪಾಪವನ್ನು ಹಾರೈ ನಾವು ಅಪೇಕ್ಷೆ ಪಡಬೇಕು. ಹಾಗೆ ಇವತ್ತಿನ ಕಾಲದಲ್ಲಿ ನಿನಗೆ
ಇಲ್ಲಿ ದುರ್ಯೋಧನ ಇದ್ದಾನೆ, ಅಲ್ಲಿ ಯುಧಿಷ್ಠಿರ ಇದ್ದಾನೆ. ಯುಧಿಷ್ಠಿರ ಅತ್ಯಂತ ಪ್ರಿಯೋ ಭವತಿ ದಾನೇನ ಪ್ರಿಯದಾನೇನ ಚಾಪರಹ. ಏನು ದಾನ ಮಾಡ್ತಾನೆ ಎಲ್ಲರೂ ಸಂತುಷ್ಟರಾಗ್ತಾರೆ, ಒಳ್ಳೆ ಮಾತಾಡ್ತಾನೆ ಎಲ್ಲರೂ ಪ್ರೀತಿಯಿಂದ ಇರ್ತಾರೆ. ಆದರೆ ಇವನು ದ್ವೇಷೋ ನ ಸಾಧುರ್ಭವತಿ, ಅತ್ಯಂತ ದ್ವೇಷ, ಎಲ್ಲರಲ್ಲೂ ದ್ವೇಷ ಅಸೂಯ. ಆದ್ದರಿಂದ ನ ಬುದ್ಧಿರ್ಬಹು ಮಂತವ್ಯ, ಜಾಸ್ತಿ ಬುದ್ಧಿ ಇಡಬೇಡ ದುರ್ಯೋಧನಲ್ಲಿ, ಅವನಲ್ಲಿ ಬುದ್ಧಿ ಇಟ್ಟಷ್ಟು ಹಾಳಾಗ್ತೀಯ. ಇನ್ನೂ ಒಂದಿನ ಕೇಳು, ನ ಬುದ್ಧಿರ್ಬಹು ನ ವೃದ್ಧಿರ್ಬಹು ಮಂತವ್ಯ ಯಾ ವೃದ್ಧಿ ಕ್ಷಯಮಾವಹೇತೆ. ಫಲ ದುರ್ಯೋಧನ ಬಂದಮೇಲೆ ಇಷ್ಟು ಅಭಿವೃದ್ಧಿ ಆಗಿದೆ, ರಾಜ್ಯದಲ್ಲೆಲ್ಲ ಐಶ್ವರ್ಯ ಬಂದಿದೆ, ಎಲ್ಲ ಹಿಂಗಿದೆ ಅಂತ ನೀನು ಅನ್ಬೋದು, ಆದರೆ ನ ವೃದ್ಧಿ ಬಹು ಮಂತವ್ಯ, ಅದನ್ನು ವೃದ್ಧಿ ಅಂತ ಕರೆಯೋದಿಲ್ಲ. ದುರ್ಯೋಧನ ಬಂದಮೇಲೆ ರಾಜ್ಯ ಸಂಪತ್ತು ಬರೋದು ಯಾಕೆ? ಯಾ ವೃದ್ಧಿ ಕ್ಷಯಮಾವಹೇತ್, ಅವೆಲ್ಲ ನಾಶ ಆಗೋಗುತ್ತೆ ಇನ್ನೊಂದು ಸ್ವಲ್ಪ ದಿನಕ್ಕೆ. ಅದೇ ರೀತಿಯಾಗಿ ಕ್ಷಯೋಪಿ ಬಹುಮಂತವ್ಯ ಯಾ ಕ್ಷಯೋ ವೃದ್ಧಿ ಮಾವಹೇತ್, ಕ್ಷಯೋಪಿ ಬಹುಮಂತವ್ಯ. ಆ ಇವನು ಯುಧಿಷ್ಠಿರ ಏನು ಆ ಕಾಲ ರಾಜಸೂಯ ಯಾಗ ಮಾಡ್ದ, ಅನೇಕ ಐಶ್ವರ್ಯ ಬಂತು, ಐಶ್ವರ್ಯ ಬಂದಮೇಲೆ ಎಲ್ಲ ಕಳ್ಕೊಂಡ, ಎಲ್ಲವನ್ನೂ ಕೂಡ ದ್ಯೂತ ಆಡ್ದ, ಎಲ್ಲ ಕಳ್ಕೊಂಡ. ಆದರೆ ಕ್ಷಯೋಪಿ ಬಹುಮಂತವ್ಯ ಯಾ ಕ್ಷಯೋ ವೃದ್ಧಿ ಮಾವಹೇತ್, ಆ ಕ್ಷಯ ಅವನು ಮುಂದೆ ವೃದ್ಧಿಯನ್ನು ಕೊಡ್ತವನಿಗೆ. ಅನೇಕವಾಗಿರ್ತಕ್ಕಂಥ ಸಂಪತ್ತಿಗೆ ಅದು ದಾರಿಯಾಯಿತು, ತನ್ನ ತಪ್ಪನ್ನು ತಿದ್ಕೊಂಡ, ದ್ಯೂತವನ್ನು ಆಡಬಾರ್ದು ಅಂತ ಅವನಿಗೆ ಅರಿವಾಯಿತು. ಆದರೆ ಏನು ಮಾಡೋದು, ಅವನೊಂದು ಪ್ರತಿಜ್ಞೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ರಾಜರುಗಳು. ರಾಜರುಗಳು ಒಂದೊಂದು ಗೌಪ್ಯ ಪ್ರತಿಜ್ಞೆ ಆಗಿರ್ತದೆ ಅವ್ರಿಗೆ. ಅವನದು ಏನು ಪ್ರತಿಜ್ಞೆ ಇತ್ತು ಯುಧಿಷ್ಠಿರಂದು, ಯಾರೇ ಜೊತೆಗೆ ನನ್ನ ಜೊತೆಗೆ ದ್ಯೂತಕ್ಕೆ ಆಡು ಅಂತ ಕರೆದ್ರೆ ನಾನು ಇಲ್ಲ ಅನ್ನೋದಿಲ್ಲ ಅಂತ ಅವನ ಪ್ರತಿಜ್ಞೆ. ಹೀಗಾಗಿ ಅದು ಶಕುನಿಗೆ ಗೊತ್ತಿತ್ತು. ಅದು ಗೊತ್ತಿದ್ದರಿಂದ ಅವನೇನು ಮಾಡ್ದ, ಇವನು ದ್ಯೂತಕ್ಕೆ ಕರೆದ. ಇಷ್ಟೆಲ್ಲ ಹೀಗೆಲ್ಲ ಮಹಾಭಾರತಕ್ಕೆ ನಾಂದಿ ಆಯಿತು. ಆದ್ದರಿಂದ ಸಮೃದ್ಧ ಗುಣತ ಕೇಚಿತ್ ಭವಂತಿ ಧನತೋಪರೇ ಧನವೃದ್ಧಾನ್ ಗುಣೈರ್ ಹೀರಾನ್ ಧೃತರಾಷ್ಟ್ರ ವಿವರ್ಜಯ. ಇನ್ನೊಂದು ಮಾತಿನ ಹೇಳ್ತೀನಿ ಕೇಳು. ಲೋಕದಲ್ಲಿ ಕೆಲವರು ಹಣದಿಂದ ಸಮೃದ್ಧರಿರ್ತಾರೆ, ಇನ್ನು ಕೆಲವರು ಗುಣದಿಂದ ಸಮೃದ್ಧರಿರ್ತಾರೆ. ಯುಧಿಷ್ಠಿರ ಗುಣದಿಂದ ಸಮೃದ್ಧ, ಧನದಿಂದ ಅಸಮೃದ್ಧ. ದುರ್ಯೋಧನ ಧನದಿಂದ ನಿನ್ನ ಮಗ ಅಂತಾಗಿದ್ದಾನೆ, ನೀನು ರಾಜ್ಯದಲ್ಲಿದ್ದೀಯಾ, ನೀನು ಸಿಂಹಾಸನ ಅಧೀಶ್ವರನಾಗಿದ್ದೀಯಾ, ಆದ್ದರಿಂದ ಅವನಿಗೆಲ್ಲ ದುಡ್ಡು ಬರ್ತಾ ಇದೆ, ಅವನು ಧನದಿಂದ ಸಮೃದ್ಧನಿದ್ದಾನೆ. ಆದರೆ ಧನವೃದ್ಧಾನ್ ಗುಣೈರ್ ಹೀನಾನ್ನೇ, ಬರೀ ಧನ ಇದ್ದರೆ ಸಾಲದು, ಗುಣ ಇರಬೇಕು ಅವನಲ್ಲಿ. ಗುಣದಿಂದ ಹೀನನಾಗಿದ್ದ ಅಂತಂದರೆ ಧೃತರಾಷ್ಟ್ರ ವಿವರ್ಜಯ ಅಂತ ಅವನು ಬಿಟ್ಬಿಡ್ಬೇಕು, ಧೃತರಾಷ್ಟ್ರ ಇಟ್ಕೋಬಾರದು ಅಂತ ಇದ್ದಾನೆ. ಅವನಂದ ಧೃತರಾಷ್ಟ್ರ, ಸರ್ವಂತ್ವಂ ಆಯತೀಯುಕ್ತಂ ಭಾಷಸೇ ಪ್ರಾಜ್ಞಸಮ್ಮತಂ. ಯಾವುದು ಮುಂದಾಗತ್ತೋ ಅದನ್ನು ಹೇಳ್ತೀಯಲ್ಲ ಯುಧಿಷ್ಠ ವಿದುರ, ಇವಾಗೇನಿದೆಯೋ ಅದನ್ನು ಹೇಳಬೇಕು ನೀನು. ನಚೋತ್ಸಾಹೇ ಸುತಂ ತ್ಯಕ್ತುಂ, ಇಷ್ಟು ನೀ ಹೇಳ್ತಿರ್ಬೋದು, ಮುಂದೆ ಹಿಂಗೆ ನಡೆಯುತ್ತೆ ಅಂತೆಲ್ಲ ಹೇಳ್ತಿದ್ದೀಯ, ಆದರೂ ನನ್ನ ಮಗನ ಬಿಡಬೇಕು ಅಂತ ಇಷ್ಟ ಆಗ್ತಾ ಇಲ್ಲ. ಯಾಕೆ? ಯಥೋ ಧರ್ಮ ತಥೋ ಜಯ, ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ ಅಂತ ಭಗವಂತ ಮಾತಾಡಿದ್ದಾನೆ. ಯಥೋ ಧರ್ಮಸ್ತಥೋ ಜಯ, ಧರ್ಮ ಎಲ್ಲಿದೆ, ಅವನಲ್ಲಿದೆಯೋ ನನ್ನಲ್ಲಿದೆಯೋ ಅಂತ ಇನ್ನೂ ನಂಗೆ ಗೊತ್ತಿಲ್ಲ, ನಿಶ್ಚಯ ಆಗಿಲ್ಲ ಅದು. ಆದ್ದರಿಂದ ನೀನು ಹೇಳೋದು ಸರಿಯಲ್ಲ ಅಂತ ಅವನು ಮಾತಾಡ್ತಾ ಇದ್ದಾನೆ. ವಿದುರ ಅಂದ, ಅತೀವ ಗುಣ ಸಂಪನ್ನ ನ ಜಾತು ವಿನಯಾನ್ವಿತ ಸುಸೂಕ್ಷ್ಮಿ ಭೂತಾನಾಂ ಉಪಮರ್ದಂ ಉಪೇಕ್ಷತೆ ಅತೀವ ಗುಣ ಸಂಪನ್ನ. ಆ ದುರ್ಯೋಧನಲ್ಲಿ ಅತೀವ ಗುಣಸಂಪನ್ನ ಗುಣಸಂಪನ್ನ ನಿಂಗೆ ಅನಿಸಿರ್ಬೋದು, ಆದರೆ ನ ಜಾತು ವಿನಯಾನ್ವಿತ, ವಿನಯ ಗುಣನೇ ಇಲ್ವಲ್ಲ ಅವನಲ್ಲಿ, ಗುರು ಹಿರಿಯರಲ್ಲಿ ವಿನಯ ಇಲ್ಲ ಅಂತಹ ವ್ಯಕ್ತಿ ಎಂಬತಕ್ಕಂಥವನು ಸುಸೂಕ್ಷ್ಮ ವಿಭೂತಾನಾಂ ಉಪಮರ್ದಂ ಉಪೇಕ್ಷತೆ ಅಂತವನು, ಉಪಮರ್ದಂ ಉಪೇಕ್ಷತೆ, ಜ್ಞಾನಿಗಳನ್ನು ತಿರಸ್ಕಾರ ಮಾಡಿಬಿಡ್ತಾರೆ. ಎಷ್ಟೇ ಗುಣ ಇದೆ ಗುಣ ಇದೆ ನೀ ಅಂದ್ಕೊಂಡ್ರು ಕೂಡ ಅವನಲ್ಲಿ ಏನಿಲ್ಲ, ಅಂತಹ ಗುಣಗಳು ಯಾವುದೂ ಇಲ್ಲ, ಅದರಿಂದ ಅವನು ಹಿಡಿಬೇಡ ಅಂತ ಇದ್ದಾನೆ. ಅಷ್ಟೇ ಅಲ್ಲ, ಪರಾಪವಾದ ನಿರತಾಹ ಬಹೂನ್ ಖೇದ ಬಹೂನ್ ದೋ, ಪರಾಪವಾದ ನಿರತಾಹ ಪರದುಃಖೋದ ಯೇಷು ಚ ಪರಸ್ಪರ ವಿರೋಧೇ ಚ ವರ್ತಂತೆ ಸತತೋತ್ಥಿತಾಹ. ದುರ್ಯೋಧನ ಸ್ವಭಾವ ಇನ್ನೊಂದೇನು ಗೊತ್ತಾ, ಪರಾಪವಾದ ನಿರತಾಹ, ಇನ್ನೊಬ್ಬರ ಮೇಲೆ ದೋಷ ಹೆಂಗೆ ಕೂಡಿಸೋದು ಅನ್ನೋದನ್ನೇ ನೋಡ್ತಿರ್ತಾನೆ. ಇದನ್ನು ಮಾಡಬಾರದು ರಾಜನಾಗಿ, ರಾಜನ ಲಕ್ಷಣವುಳ್ಳತಕ್ಕಂಥ ವ್ಯಕ್ತಿ ಈ ರೀತಿ ಇರಬಾರದು. ಇನ್ನೊಬ್ಬರಲ್ಲಿ ದೋಷ ಹೆಂಗಿದೆ
ಅವರಲ್ಲಿ ದೋಷ ಹೆಂಗೆ ಹುಡುಕ್ಬೇಕು ಅದರಲ್ಲೇ ನಿರತನಾಗಿದ್ದಾನೆ. ಪರದುಃಖೋದ ಯೇಶುಚ, ಪಾಂಡವರಲ್ಲಿ ಹೆಂಗೆ ದುಃಖ ತರಬೇಕು, ಅವ್ರಿಗೆ ಹೆಂಗೆ ದುಃಖವನ್ನು ಉಂಟು ಮಾಡಬೇಕು, ಅದರಲ್ಲೇ ಮೊದಲಿಂದಲೂ ಆಸಕ್ತಿ. ಯಾವಾಗ ಅವರು ಪಾಂಡವರು ವನವಾಸಕ್ಕೆ ಅಂತ ಕಾಲಿಟ್ಟಿದ್ದಾರೋ ಆವಾಗಲಿಂದಲೂ ಅವ್ರಿಗೆ ದುಃಖವನ್ನು ಕೊಡ್ತಾನೆ ಬಂದಿದ್ದ. ವನವಾಸಕ್ಕೆ ಹೋದರೂ ಅಲ್ಲಿ ಕಿರ್ಮೀರನ್ನು ಕಳಿಸ್ದ, ಕಿರ್ಮೀರನ್ನು ಕಳಿಸಿ ಕಿರ್ಮೀರನಿಂದ ಅವ್ರು ತೊಂದರೆ ಕೊಡಬೇಕು ಅಂತಂದ. ಕಿರ್ಮೀರನ್ನು ಸಂಹಾರ ಮಾಡಿದ್ರು ಭೀಮಸೇನ ದೇವರು. ಅನಂತರ ಮತ್ತೆ ವನವಾಸದಲ್ಲಿದ್ದಾರೆ, ಜಯದ್ರಥನನ್ನು ಮುಂದೆ ಮಾಡಿ ಕಳಿಸ್ದ. ಯಾರನ್ನ ಅಪಹಾರ ಮಾಡಬೇಕು ಅಂತ, ದ್ರೌಪದಿ ದೇವಿನ ಅಪಹಾರ ಮಾಡಬೇಕು ಅಂತ. ಮತ್ತೆ ಇವನು ಬಂದ ಅಲ್ಲಿ ಧನಂಜಯ, ಜಯದ್ರಥನ ಸದೆ ಬಡದ. ಅನಂತ ಹೀಗೆ ಒಂದಲ್ಲ ಒಂದು ಕಾಲದಲ್ಲಿ ಅವ್ರಿಗೆ ಕಷ್ಟವನ್ನು ಕೊಡಬೇಕು. ದ್ಯೂತ ಅಲ್ಲಿ ದ್ವೈತವನಕ್ಕೆ ಬಂದರೂ ಅಲ್ಲಿ ಕಷ್ಟ ಕೊಡಬೇಕು ಅಂತ ಬಂದ. ಅಜ್ಞಾತವಾಸಕ್ಕೆ ಬಂದರೂ ಅಲ್ಲಿ ಉತ್ತರ ಗೋಗ್ರಹಣ ದಕ್ಷಿಣ ಗೋಗ್ರಹಣದಿಂದ ಅವ್ರಿಗೆ ಹಿಂಗಾರು ಮಾಡಿ ಅವ್ರಿಗೆ ಹಿಂಸೆ ಮಾಡಬೇಕು ಅಂತಲೇ ಪ್ರಯತ್ನ ಪಡ್ದ. ಪರದುಃಖೇಶು ದೇ ಪರದುಃಖೋದ ಯೇಶುಚ, ಪರದುಃಖೋದ ಯೇಶುಚ, ಇನ್ನೊಬ್ರಿಗೆ ದುಃಖ ಕೊಡೋ ಅನ್ನೋದ್ರೆ ನಿರತರಾಗಿರ್ತಕ್ಕಂಥವ್ರಿಗೆ. ಪರಸ್ಪರ ವಿರೋಧೇ ಚ ಯತಂತೆ ಸತತೋತ್ಥಿತಾ, ಪರಸ್ಪರ ವಿರೋಧನ ಒಬ್ರಿಗೊಬ್ರಿಗೆ ಜಗಳ ಹಚ್ಚೋಡೋದ್ರಲ್ಲೇ ಕಾರ್ಯಕ್ರಮವನ್ನು ಮಾಡ್ತಿರ್ತಾರೆ ದುಷ್ಟರುಗಳು. ಅಂತಹ ದುಷ್ಟರು ಯಾರಾಗಿದ್ದಾರೆ? ನಿನ್ನ ಮಕ್ಕಳುಗಳಾಗಿದ್ದಾರೆ. ಸ್ವದೋಷಂ ದರ್ಶನಂ ಯೇಷಾಂ ಸಂವಾಸೇ ಸುಮಹದ್ವಯಂ, ಸದೋಷಂ ದರ್ಶನಂ ಯೇಷಾಂ, ಇಂತಹ ದೋಷದಿಂದ ಕೂಡಿರ್ತಕ್ಕಂಥ ಇವರು ದರ್ಶನೇ ಇದೆಯಲ್ಲ, ಇವ್ರ ಜೊತೆ ಸಂವಾಸ ಮಾಡಿದ್ರೆ ವಾಸ ಮಾಡಿದ್ರಿ ಅಂತಂದರೆ ಸುಮಹದ್ಭಯಂ, ನಿಮಗೆ ದೊಡ್ಡ ಭಯ ಇದೆ ಧೃತರಾಷ್ಟ್ರ. ಆದ್ದರಿಂದ ಅರ್ಥಾದಾನೇ ಮಹಾನ್ ದೋಷ ಪ್ರಧಾನೇ ಚ ಮಹದ್ಭಯಂ, ಏನು ದೋಷ ನನಗೆ ಅಂತ ಕೇಳ್ದ. ಅರ್ಥಾದಾನೇ ಮಹಾನ್ ದೋಷ, ನೀ ಅವ್ರಿಗೆ ದುಡ್ಡು ಕೊಡಲಿಲ್ಲ ಅಂತ ಇಟ್ಕೋ, ಮರಿಗೆ ಇಂಥ ರಾಜ್ಯಪಟ್ಟ ಕೊಡೋದಿಲ್ಲ ಅಂತ ಇಟ್ಕೋ. ಮಹಾನ್ ದೋಷ, ನೀ ರಾಜ ಸರಿ ಇಲ್ಲ, ನಿನ್ನ ಮೇಲೆ ದೋಷವನ್ನು ಆರೋಪ ಮಾಡ್ತಾರೆ. ಪ್ರಧಾನೇ ಚ ಮಹದ್ಭಯಂ, ದುಡ್ಡು ಕೊಟ್ಟಿ ಅಂತ ಇಟ್ಕೋ. ಹಿಂಗಂದಂಗೆ ವಿನಿಯೋಗ ಮಾಡ್ತಾರೆ, ಯಾರ್ಯಾರಿಗೋ ಯಾರ್ಯಾರಿಗೋ ರಾಜ್ಯಾಧಿಕಾರವನ್ನೆಲ್ಲ ಕೊಡ್ತಾರೆ. ಪ್ರಧಾನೇ ಚ ಮಹದ್ಭಯಂ, ನಿನಗೆ ದೊಡ್ಡ ಭಯ ಎಂಬತಕ್ಕಂಥದ್ದು ಬರ್ತದೆ. ಏ ವೈ ಭೇದನಶೀಲಾಸ್ತು ಸಕಾಮಾ ನಿಸ್ತ್ರಪಾಶಟಾ, ಏ ಪಾಪ ಇತಿ ವಿಖ್ಯಾತಾ ಸಂವಾಸೇ ಪರಿಗರ್ಹಿತಾ. ಆದ್ದರಿಂದ ಯಾರು ಪಾಪಿಷ್ಠರು ಅಂತ ಕರೆಸ್ಕೊಂಡಿರ್ತಾರೋ, ಯಾರು ಶಠರು ಅಂತ ಅನಿಸ್ಕೊಂಡಿರ್ತಾರೋ, ಯಾರು ಕಾಮಭೂಯಿಷ್ಠರು ಅಂತ ಅನಿಸ್ಕೊಂಡಿರ್ತಾರೋ, ನಿಸ್ತ್ರಪಾಹ ಲಜ್ಜಾದಿಗಳನ್ನು ಬಿಟ್ಟಿರ್ತಾರೋ ಅಂಥವ್ರು ಸಹವಾಸನ ಮಾಡಬೇಡ್ರಿ. ಲೋಕಕ್ಕೆ ವಿದುರ ತಿಳಿಸ್ತಾನೆ, ಅಂತಹ ಸಹವಾಸಕ್ಕೆ ನೀವು ಹೋಗಬೇಡ್ರಿ. ಯುಕ್ತಾಶ್ಚಾನ್ಯೈರ್ ಮಹಾದೋಷೈಹಿ ಏನರಾಸ್ತಾನ್ ವಿವರ್ಜಯೇತ್, ಅಂತಹ ಮನುಷ್ಯರನ್ನ ನೀವು ಬಿಟ್ಬಿಡ್ಬೇಕು, ಅವ್ರ ಜೊತೆ ಸಹವಾಸದಲ್ಲಿ ಇರಬಾರ್ದು. ಹಿಂಗಿದ್ರಿ ಅಂತಂದರೆ ನಿಮಗೂ ಕೂಡ ಒಳ್ಳೆಯ ಶ್ರೇಯಸ್ ಎಂಬತಕ್ಕಂಥದ್ದು ಬರ್ತದೆ. ಇನ್ನು ಲೋಕದಲ್ಲಿ ಅಲ್ಪೇ ಅಲ್ಪೇ ಪ್ಯಪಕೃತೆ ಮೋಹಾತ್ ನ ಶಾಂತಿಮಧಿಗಚ್ಚತಿ ತಾದೃಶೈ ಸಂಗತಂ ನೀಚೈ ನೃಶಂಸೈ ಅಕೃತಾತ್ಮಭಿ. ನಿಮ್ಗೆ ಅನಿಸ್ಬೋದು ಕೆಲವು ದುಷ್ಟರ ಸಹವಾಸ ಮಾಡಿದಾಗ ಅವರಿಂದ ನಿಮಗೇನೋ ಸ್ವಲ್ಪ ಅಲ್ಪ ಸ್ವಲ್ಪ ನಿಮಗೇನಾದ್ರು ಉಪಕಾರ ಎಂಬತಕ್ಕಂಥದ್ದಾಗಿರ್ತದೆ. ಅಲ್ಪ ಸ್ವಲ್ಪ ಉಪಕಾರ ಆಗಿದೆ ಅಂದ ಮಾತ್ರಕ್ಕೆ ಅವ್ರ ಜೊತೆ ನೀವು ಹೋದ್ರಿ ಅಂತಂದರೆ ನ ಶಾಂತಿ ಮದಿ ಗಚ್ಚತಿ, ನಿಮಗೆ ಶಾಂತಿ ಇರ್ತದ? ಶಾಂತಿ ಅಂತ ಇರೋದಿಲ್ಲ. ಯಾಕೆ ಅಂತಂದರೆ ತಾದೃಶೈ ಸಂಗತಂ ನೀ ಅಲ್ಪೇ ಪ್ಯಪಕೃತೆ ಮೋಹಾತ್, ಅಲ್ಪೇ ಪ್ಯಪಕೃತೆ, ಅಲ್ಪವಾದ ಉಪಕಾರ ಹೊಂದಿದ್ರು ಮೋಹಾತ್ ಅವ್ರ ಜೊತೆ ಸಹವಾಸನ ಮಾಡಬೇಡ್ರಿ. ತಾದೃಶೈ ಸಂಗತೈರ್ ನೀಚೈ ನೃಶಂಸೈ ಅಕೃತಾತ್ಮಭಿ, ಅಕೃತಾತ್ಮಭಿ, ಅವ್ರಿಗೆ ಯಾವುದೊಂದು ಸ್ವರೂಪ ಅನ್ನೋದೇ ಇರಲ್ಲ. ಆ ಕಾಲಕ್ಕೇನು ಬೇಕೋ ಅಷ್ಟು ಉಪಾಯದಿಂದ ಮಾಡ್ತಾರೆ, ಆಮೇಲೆ ತಮ್ಮ ತಮ್ಮ ಸಾಧನೆಯನ್ನು ಅವ್ರು ತಮಗೇನು ಬೇಕೋ ಅದನ್ನು ಸಾಧಿಸ್ಕೋತಿರ್ತಾರೆ. ಆದ್ದರಿಂದ ನೀನು ಹೇಳ್ತೀನಿ ಕೇಳ್ರಿ, ದ್ರಿಯತಾಂ ಗ್ರಾಮ, ಅದರಿಂದ ನಿನ್ನ ಕಡೆ ಒಂದು ಮಾತು ಹೇಳ್ತಾ ಇದ್ದೀನಿ. ಎಷ್ಟು ಒಳ್ಳೆಯವರಿದ್ದಾರೆ ಪಾಂಡವರು, ಅವ್ರು ಏನು ಕೇಳಿದ್ರು ನಿನಗೆ? ನಮಗೇನು ಇಡೀ ರಾಜೇಶ್ವರ ಕೊಡು ಅಂತ ಏನು ಕೇಳಲಿಲ್ಲ. ದೀಯತಾಂ ಗ್ರಾಮಕ ಕೇಚಿತ್ ತೇಷಾಂ ವೃತ್ಯರ್ಥಮೀಶ್ವರ, ಐದು ಗ್ರಾಮ ಕೊಡು ಅಂತ ಕೇಳ್ದ ಅವನು ಕಡೆಗೆ. ಯಾರು? ಯುಧಿಷ್ಠಿರ. ದಿಯತಾಂ ಗ್ರಾಮಕ ಕೇಚಿತ್, ರಾಜ್ಯ ನಿನ್ನ ಮಗನಿಗೆ ಕೊಟ್ಕೋಪ್ಪ, ಐದು ಗ್ರಾಮ ಕೊಡು ಸಾಕವ್ರಿಗೆ. ಏವಂ ಲೋಕೇ ಯಶ ಪ್ರಾಪ್ತಂ ಭವಿಷ್ಯತಿ ನ ರಾಧಿಪ, ಅದನ್ನು ಕೊಡ್ಲಿಕ್ಕೆ ನೀ ತಯಾರಿಲ್ಲ. ಯಾಕೆ? ಐದು ಗ್ರಾಮ ಕೊಟ್ಟರೆ ಅವರು 50 ಗ್ರಾಮವನ್ನು ಸಂಪಾದನೆ ಮಾಡೋ ಸಾಮರ್ಥ್ಯ ಇದೆ ಅವ್ರಿಗೆ. 5 ಗ್ರಾಮ ಕೊಟ್ಟಿ ಅಂತಂದರೆ ನೀನು ಅವರ ಯಶಸ್ಸು ಅವರ ಕೀರ್ತಿಯಿಂದ ಇಡೀ ಲೋಕವನ್ನು ಅವ್ರೇನಾಗ್ತಾರೋ ಅವರು ಗೆಲ್ಲೋ ಸಾಮರ್ಥ್ಯ ಇದೆ ಪಾಂಡವರಿಗೆ. ಅದನ್ನು ನೀ ಕೊಡ್ಲಿಕ್ಕೆ ಅವ್ರು ತಯಾರಿಲ್ಲ.
ಏವಂ ಲೋಕೆ ಯಶ ಪ್ರಾಪ್ತಂ ಭವಿಷ್ಯತಿ ನರಾಧಿಪ. ನೀ ಕೊಟ್ಟಿ ಅಂತಿಟ್ಕೋ, ನಿನಗೂ ಯಶಸ್ಸು, ನಿನಗೂ ಕೀರ್ತಿ ಬರ್ತದೆ, ಅವ್ರಿಗೂ ಯಶಸ್ಸು ಸಿಗ್ತದೆ. ವೃದ್ಧೇ ನಹಿಸ್ತ್ವಯಾ ಕಾರ್ಯಂ ಪುತ್ರಾಣಾಂ ತಾತ ಶಾಸನಂ. ನೀನು ವೃದ್ಧ, ಕುಲವೃದ್ಧನಿದ್ದೀಯ, ಎಲ್ಲರಿಗಿಂತ ಹಿರಿಯನಿದ್ದೀಯ, ನೀನೀಗ ಶಾಸನ ಮಾಡೋ ಕಾಲ ಬಂದಿದೆ ಧೃತರಾಷ್ಟ್ರ. ನೀ ಮಾಡಲಿಲ್ಲ ಅಂತಂದರೆ ಮಯಾ ಚಾಪಿ ಹಿತಂ ವಾಚ್ಯಂ, ನೀನೊಬ್ಬನೇ ಇಲ್ಲ, ನಿನ್ನ ತರುವಾಯ ನಾ ಹಿರಿಯನಿದ್ದೇನೆ. ಮಯಾ ಚಾಪಿ ಹಿತಂ ವಾಚ್ಯಂ, ನಾನು ಯಾವ್ದು ಸರಿ ಯಾವ್ದು ತಪ್ಪು ಅಂದರೆ ನನಗೂ ಹೇಳೋ ಕರ್ತವ್ಯ ಇದೆ. ವಿದ್ಯಿ ಮಾಂ ತ್ವದ್ಹಿತೈಷಿಣಂ, ಏನೋ ನಾನು ಪಾಂಡವರು ಪಕ್ಷಪಾತಿ, ಪಾಂಡವರು ಪಕ್ಷಪಾತಿ, ಎಲ್ಲ ಪಾಂಡವ್ರ ಥರನೇ ಮಾತಾಡ್ತೀನಿ, ಪಾಂಡವ್ರ ಬಗ್ಗೆನೇ ಮಾತಾಡ್ತೀನಿ ಅಂತ ತಿಳ್ಕೋಬೇಡ. ವಿದ್ಯಿ ಮಾಂ ತ್ವದ್ಹಿತೈಷಿಣಂ, ನೀನು ಹಿತೈಷಿ ಅಂತ ತಿಳ್ಕೋ, ನಿಂಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೇನೆ. ಹಿಂದೂ ಕೂಡ ಜ್ಞಾತಿಗಳಿಂದ ಬಂಧುಗಳಿಂದ ವಿದ್ವೇಷವನ್ನು ಮಾಡ್ಕೋಬಾರ್ದು. ಜ್ಞಾತಿಭಿ ವಿಗ್ರಹಸ್ತಾತ ನ ಕರ್ತವ್ಯ ಶುಭಾರ್ಥಿನ. ಯಾರ ಜೊತೆ ಬೇಕಾದ್ರೆ ದ್ವೇಷ ಮಾಡ್ಕೋ, ಜಗಳತನ ಮಾಡ್ಕೋ. ಜ್ಞಾತಿಭಿ ವಿಗ್ರಹಸ್ತಾತ, ಜ್ಞಾತಿಗಳಿಂದ ಮಾತ್ರ, ಬಂಧುಗಳ ಜೊತೆಗೆ ಮಾತ್ರ ನಾವೇನಿಟ್ಕೋಬಾರ್ದು, ವಿಗ್ರಹವನ್ನು ಮಾಡ್ಕೋಬಾರ್ದು. ಯಾಕೆ? ಸುಖಾನಿ ಸಹಭೋಜ್ಞಾನಿ ಜ್ಞಾತಿಭಿ ಪರತರ್ಷಭ. ನಮಗೇನೇ ಒಂದು ಸುಖ ಬಂದರೂ ದುಃಖ ಬಂದರೂ ಎಲ್ಲದಕ್ಕೂ ಯಾರು ನಮ್ಗೆ ಹತ್ರ ಬರೋರು? ಜ್ಞಾತಿಗಳು, ಬಂಧುಗಳು ಮೊದಲು ಬರ್ತಾರೆ. ಅವ್ರನ್ನ ನಾವು ಚೆನ್ನಾಗಿಟ್ಕೋಬೇಕು. ಸಂಭೋಜನಂ ಸಂಕತನಂ ಸಂಶಯ ಸಂಪ್ರೀತಿಶ್ಚ ಪರಸ್ಪರಂ. ಜ್ಞಾತಿಗಳ ಜೊತೆಗೆ ಸಂಭೋಜನ ಒಟ್ಟಿಗೆ ಭೋಜನ ಮಾಡ್ತೇವೆ, ಸಂಕತನ ಒಟ್ಟಿಗೆ ಮಾತಾಡ್ತೇವೆ. ಸಂಪ್ರೀತಿ, ಒಳ್ಳೆ ಪ್ರೀತಿ ಎಂಬುದು ಹುಡ್ತದೆ. ಜ್ಞಾತಿಭಿ ಸಹಕಾರ್ಯಾಣಿ ನ ವಿರೋಧ ಕದಾಚನ. ಅದರಿಂದ ಜ್ಞಾತಿಗಳ ಜೊತೆಗೆ ವಿರೋಧ ಎಂಬತಕ್ಕಂಥದ್ದು ಯಾವತ್ತೂ ನಡೆಸ್ಕೋಬಾರ್ದು. ಜ್ಞಾತಯ ತಾರಯಂತೀಹ ಜ್ಞಾತಯೋ ಮಜ್ಜಯಂತಿ ಚ. ನೀ ಜ್ಞಾತಿಗಳನ್ನ ಸರಿಯಾಗಿ ಇಟ್ಕೊಂಡು ಅಂತಂದರೆ ತಾರಯಂತೀಯಹ, ನಿನ್ನ ಎತ್ತಾರೆ ನಿನ್ನ ಜೊತೆಗೆ ಇರ್ಬೋದು. ಅವ್ರನ್ನ ಸರಿ ಇಟ್ಕೊಳ್ಳಿಲ್ಲ ಅಂದರೆ ಜ್ಞಾತಯೋ ಮಜ್ಜಯಂತಿ ಚ, ನಿನ್ನ ಮುಳುಗಿಸ್ಬಿಡ್ತಾರೆ. ಸುವೃತ್ತಾಸ್ತಾರಯಂತೀಹ ದುರ್ವೃತ್ತ ಮಜ್ಜಯಂತಿ ಚ. ಒಳ್ಳೆ ಜ್ಞಾತಿಗಳು, ಒಳ್ಳೆ ಶೀಲವಂತರು, ಒಳ್ಳೆ ಧರ್ಮವಂತರಿದ್ರು ಅಂತಂದರೆ ನಿನ್ನ ಮೇಲೆತ್ತಾರೆ. ದುಷ್ಟರಿದ್ರು ಅಂತಂದರೆ ಮಜ್ಜಯಂತಿ ಚ, ನಿನ್ನ ಮುಳುಗಿಸ್ಬಿಡ್ತಾರೆ. ಆದ್ದರಿಂದ ಸುವೃದ್ಧೋಭವ ರಾಜೇಂದ್ರ ಪಾಂಡವಾನ್ ಪ್ರತಿಮಾನದ. ಸುವೃದ್ಧೋಭವ ರಾಜೇಂದ್ರ, ಒಳ್ಳೆ ಧರ್ಮಿಷ್ಠನಾಗು. ಪಾಂಡವ್ರ ವಿಷಯದಲ್ಲಿ ಪಾಂಡವರಿಗೆ ಮಾನವನ್ನು ಕೊಡು, ಅವ್ರ ಮೇಲೆ ಅಭಿಮಾನವನ್ನು ಇಡು ನೀನು ಸ್ವಲ್ಪ. ಅಧರ್ಷಣೀಯ ಶತ್ರುಣಾಂ ತೈರ್ವೃತ್ತಸ್ತ್ವಂ ಭವಿಷ್ಯತಿ. ಅಧರ್ಷಣೀಯ ಶತ್ರುಣಾಂ, ಅವ್ರನ್ನ ಶತ್ರು ಅಂತ ನೋಡಿದೆ ಅಂತಂದರೆ ತೈರ್ವೃತ್ತ ತ್ವಂ ಭವಿಷ್ಯಸಿ. ಅವರ ಧರ್ಮಿಷ್ಠ ಧರ್ಮ, ಅವರ ಧರ್ಮದ ಮುಖದಿಂದ, ಅವರ ಧರ್ಮದ ಒಂದು ಶೀಲದಿಂದ ನೀನು ಅಧರ್ಷಣೀಯ, ನೀನು ಅತ್ಯಂತ ನೀನು ಸೋತೋಗ್ತೀಯ, ನಾಶನ್ವಂತ್ಯ. ಶ್ರೀಮಂತಂ ಜ್ಞಾತಿ ಮಾ ಅಸಾಧ್ಯ ಯೋ ಜ್ಞಾತಿಶ್ವಸೀದತಿ. ಎಂಥ ಶ್ರೀಮಂತಂ ಜ್ಞಾತಿ ಮಾ ಸಿದ್ಯ, ಒಳ್ಳೆಯ ಸಂಪದ್ಭರಿತನಾಗಿರ್ತಕ್ಕಂಥ ಜ್ಞಾತಿ ಯುಧಿಷ್ಠಿರ, ಅಂಥವನ್ನ ಬಿಟ್ಟು ನೀನು ದಿಗ್ಧಹಸ್ತಂ ಮೃಗೈವ ಸಯೇನಃ ತಸ್ಯ ವಿಂದತಿ. ಅವನು ಬಿಟ್ಟಿ ಅಂದರೆ ದಿಗ್ಧಹಸ್ತಂ ಮೃಗೈವ, ಒಂದು ಬಾಣದಿಂದ, ಬಾಣದಲ್ಲಿ ಆ ಬಾಣಕ್ಕೇನು ಮಾಡಿರ್ತಾರೆ, ಅದರ ಮುಂದಗಡೆ ಒಳ್ಳೆ ವಿಷವನ್ನು ಲೇಪನ ಮಾಡಿರ್ತಾರೆ, ಅಂತಹ ಬಾಣವನ್ನು ಒಂದು ಮೃಗಕ್ಕೆ ಹೊಡೆದ್ವಿ ಅಂತಂದರೆ ಆ ಮೃಗ ಅದರ ಒಂದು ತಾಪಕ್ಕೆ ಬಳಲಿ ಹೆಂಗೆ ಸಾಯ್ತದೋ ಹಾಗೆ ನೀನು ಕೂಡ ದಿಗ್ಧಹಸ್ತಂ ಮೃಗೈವ ಸಯೇನಃ ತಸ್ಯ ವಿಂದತಿ ಅಂತ ಪಾಪ ನಿನಗೆ ಬರ್ತದೆ, ಅಷ್ಟು ಪಾಪ ಕಟ್ಕೋತೇ ನೀನು. ಅದರಿಂದ ನೀ ಏನು ಮಾಡಬೇಕು? ಪಶ್ಚಾದಪಿ ನರಶ್ರೇಷ್ಠ ತವ ತಾಪೋ ಭವಿಷ್ಯತಿ. ಈಗಷ್ಟೇ ಅಲ್ಲ, ನಾಳೆ ನಿನ್ನ ಮಕ್ಕಳು ಸತ್ತ ಮೇಲೂ ಕೂಡ ನಿಂಗೆ ತಾಪ ಉಳಿತದೆ. ಅವನು ಹಂಗೆ ಆಯಿತು, ಎಷ್ಟು ವಿದುರ ಮಾತಾಡ್ತಾನೆ ಇದೆ, ಮುಂದೆ ನಡೆದಿದ್ದ ಮಾತೆಲ್ಲ ಯಥಾಸ್ಥಿತವಾಗಿ ನಡೆದಿದೆ. ಗಾಂಧಾರಿಗೂ ಆಯಿತು, ಇತ್ಲಾಗೆ ಧೃತರಾಷ್ಟ್ರಂಗೂ ಆಯಿತು. ತನ್ನ ಎಲ್ಲ ಮಕ್ಕಳುಗಳು ಸತ್ತು ಬಿಟ್ಟಿದ್ದಾರೆ. ಎಲ್ಲ ಮಕ್ಕಳುಗಳು ಸತ್ತ ಮೇಲೆ ಅತ್ಯಂತ ದುಃಖಿತಳಾದ್ಲು ಗಾಂಧಾರಿ. ಇಷ್ಟು ನನ್ನ ಮಕ್ಕಳೆಲ್ಲ ಸತ್ತಿದ್ದಾರಲ್ಲ, ಏನು ಮಾಡಿದ್ಲು ಕೃಷ್ಣ? ಯುದ್ಧ ಏನೇನು ನಡೆದಿದೆ ಎಲ್ಲನೂ ನಾನು ನೋಡಬೇಕು ಅಂತ. ಏನು ಹೆಂಗೆ 18 ದಿನ ಯುದ್ಧ ಏನು ನಡೆದಿದೆ ಎಲ್ಲವನ್ನೂ ನಾನು ನೋಡ್ಬೇಕು, ನನಗೆ ದಿವ್ಯ ದೃಷ್ಟಿ ಕೊಡು ಅಂತಂದು. ಆಯಿತು ತಗೋ ಅಂತಂದ. ಅವನಿಗೆ ಗೊತ್ತಿತ್ತು, ಅವಳು ಮಹಾಪತಿವ್ರತೆ. ಇಷ್ಟು ಪತಿವ್ರತ ಆ ಸ್ತ್ರೀ ಅಂತಂದರೆ ಗಂಡನ ಕಣ್ಣಿಲ್ಲ ಅಂತೇಳಿ ಅವತ್ತಿಂದ ಇವತ್ತಿನ ಕಣ್ಣು ಬಿಚ್ಚೇ ಇಲ್ಲ, ಹಂಗೆ ಅಷ್ಟು ಪತಿವ್ರತ ಆ ಸ್ತ್ರೀ ಅವಳು.
ಅವಳು ಪತಿವ್ರತ ಆದ ಏನೇನು ಪುಣ್ಯ ಇದೆ ಎಲ್ಲವನ್ನು ಧಾರ ಎರೆದು ಎಲ್ಲನೂ ಯಾರು ಮಾಡಿದ್ದಾರೆ ಅಂತ ನೋಡ್ತೀನಿ. ಅವಳು ಎಲ್ಲ ಕೇಳಿದ್ಲು, ನನ್ನ 100 ಜನ ಮಕ್ಕಳನ್ನು ಕೂಡ ಭೀಮ ಕೊಂದಿದ್ದಾನೆ ಅಂತ. ಭೀಮನ ಮೇಲೆ ಶಾಪ ಹಾಕಿಬಿಡ್ತೀನಿ, ಭೀಮಂಗೆ ಶಾಪ ಹಾಕಬೇಕು. ಅಷ್ಟು ಒಂದು ದುಃಖ ಆಗಿಬಿಟ್ಟಿದೆ ಅವರಿಗೆ, 100 ಜನ ಮಕ್ಕಳು ಸತ್ತಿದ್ದಾರೆ, ಇಡೀ ತನ್ನ ವಂಶ ಎಲ್ಲೂ ನಿರ್ವಂಶ ಆಗೋಗಿದೆ ಅಂತ ಅದನ್ನು ಅವಳು ನೋಡ್ತಾಳೆ. ಎಷ್ಟು ಪರಮಾತ್ಮ ಪಾಂಡವರ ಮೇಲೆ ಪಕ್ಷಪಾತಿ ಅಂತಂದರೆ, ಎಲ್ಲೆಲ್ಲಿ ಏನೇನು ನಡೆದಿದೆಯೋ, ಪಾಂಡವರು ಎಲ್ಲೆಲ್ಲಿ ಯಾರ್ಯಾರನ್ನ ಸಂಹಾರ ಮಾಡಿದ್ದಾರೋ ಎಲ್ಲ ಕಡೆಯಲ್ಲೂ ಕೃಷ್ಣ ಸಂಹಾರ ಮಾಡಿದಂಗೆ ತೋರಿಸ್ಬಿಟ್ಟ. ಎಲ್ಲ ಕಡೆಯಲ್ಲೂ ಕೃಷ್ಣ ಪರಮಾತ್ಮಂದೇ ವ್ಯಾಪಾರ, ಎಲ್ಲೆಲ್ಲಿ ನೋಡಿದ್ರು ಕೃಷ್ಣ, ಎಲ್ಲೆಲ್ಲಿ ನೋಡಿದ್ರು ಕೃಷ್ಣ. ಅತ್ಯಂತ ಕುಪಿತಳಾಗಿಬಿಟ್ಲು. ಕೃಷ್ಣ ಇಷ್ಟಕ್ಕೆಲ್ಲ ನೀನೇ ಕಾರಣ, ಅದನ್ನು ನಿನ್ನ ವಂಶ ನಿರ್ವಂಶ ಆಗಲಿ ಅಂತ ಶಾಪ ಕೊಟ್ಲು. ಅವನು ಹಾಗೆ ಆಗಲಿ ಅಂತ ತಗೊಂಡ, ಯಾಕಂದರೆ ಅವನಿಗೂ ಬೇಕಾಗಿತ್ತು, ಅವಳದು ಪುಣ್ಯ ಹ್ರಾಸ ಮಾಡಬೇಕಾಗಿತ್ತು. ಅಷ್ಟೊಂದು ಪುಣ್ಯವನ್ನು ಅವಳು ತಗೊಳ್ಳೋ ಸಾಮರ್ಥ್ಯ ಇಲ್ಲ, ಅವಳು ಪುಣ್ಯ ಹ್ರಾಸ ಮಾಡಬೇಕಾಗಿತ್ತು. ಇತ್ತ ಕಡೆ ಯಾದವರನ್ನು ಕೂಡ ಉಪಸಂಹಾರ ಮಾಡಬೇಕಾಗಿತ್ತು. ಎರಡನ್ನೂ ವಿಚಾರ ಮಾಡಿ ಏನು ಮಾಡ್ದ, ಹಿಂಗೆ ಅವಳಿಗೆ ಹಿಂಗೆ ಅನುಗ್ರಹ ಮಾಡ್ದ, ಅವಳು ಹಿಂಗೆ ಅವಳ ಪುಣ್ಯವನ್ನೆಲ್ಲ ಹ್ರಾಸ ಮಾಡ್ದ. ಅದೇ ರೀತಿಯಾಗಿ ಧೃತರಾಷ್ಟ್ರ ಆ ಕಾಲದಲ್ಲಿ ಎಲ್ಲರೂ ಕೂಡ ರಾಜ್ಯವನ್ನು ಪಡೆದು ನಮ್ಮ ದೊಡ್ಡಪ್ಪನ ಆಶೀರ್ವಾದ ಪಡಿಬೇಕು ಅಂಥೇಳಿ ಎಲ್ಲರೂ ಏನು ಬರ್ತಾ ಇದ್ದಾರೆ, ಹತ್ತಿರ ಬರ್ತಾ ಇದ್ದಾರೆ. ಅಲ್ಲಿ ಯುಧಿಷ್ಠಿರ ಬಂದು ನಮಸ್ಕಾರ ಮಾಡ್ದ, ಅವನಿಗೆ ಅತ್ಯಂತ ಆಶೀರ್ವಾದಪೂರ್ವಕವಾಗಿ ಅನುಗ್ರಹ ಮಾಡ್ದ. ಭೀಮ ಬರಬೇಕು ಅಂತ ಭೀಮ ಬರ್ತಾ ಇದ್ದಾನೆ, ಅಷ್ಟದ ಕೃಷ್ಣ ಪರಮಾತ್ಮ ತಡೆದ, ತಡಿ ಒಂದು ನಿಮಿಷ ಅಂತಂದ. ಅಲ್ಲೊಂದು ಉಕ್ಕಿನ ಪ್ರತಿಮೆ ಇತ್ತು, ಭೀಮಂದೇ ಒಂದು ಉಕ್ಕಿನ ಪಕ್ಕಿನ ಪ್ರತಿಮೆ ಮಾಡ್ಕೊಂಡಿದ್ದ ದುರ್ಯೋಧನ. ದಿನಾ ಆದ್ರೆ ಗದಾ ಯುದ್ಧ ಆಡ್ತಿದ್ದ ಅವನು, ಹೆಂಗೆ ಹೊಡೆದ್ರೆ ಹೆಂಗೆ ಮಾಡಬೇಕು ಅಂತ ಉಕ್ಕಿನ ಪ್ರತಿಮೆ. ಅದನ್ನು ತಂದು ಯಾರ ಹತ್ರ ಇಟ್ಟ, ಇವನತ್ರ ಇಟ್ಟ, ಧೃತರಾಷ್ಟ್ರ ಹತ್ರ ಇಟ್ಟು, ನೋಡು ಭೀಮ ಬಂದಿದ್ದಾನೆ, ನಿಂಗೆ ಅನುಗ್ರಹ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತಂದ. ನಾನು ಭೀಮನ ಅಪ್ಕೋಬೇಕು ಅನ್ನೋ ಖುಷಿ, ಅಪ್ಕೋತೀನಿ ಅಂತಂದ. ಆಯ್ತು ಅಪ್ಕೋ ಅಂತೇಳಿ ಉಕ್ಕಿನ ಪ್ರತಿಮೆ ಇಟ್ಟ. ಆ ಉಕ್ಕಿನ ಪ್ರತಿಮೆಯನ್ನು ಅವನು ಆಲಿಂಗನ ಮಾಡಿದ್ರೆ ಉಕ್ಕಿನ ಪುಡಿ ಪುಡಿಯಾಗಿ ಬಿದ್ದುಬಿಡ್ತು. ಅಷ್ಟು ಅವನಿಗೆ ಭೀಮನ ಮೇಲೆ ದ್ವೇಷ ಇತ್ತು. ಅಷ್ಟನ್ನು ಅದನ್ನೇ ಹೇಳ್ತಾನವನು, ಪಶ್ಚಾದಪಿ ನರಶ್ರೇಷ್ಠ ತವ ತಾಪೋ ಭವಿಷ್ಯತಿ, ಪಶ್ಚಾದಪಿ ನರಶ್ರೇಷ್ಠ ತವ ತಾಪೋ ಭವಿಷ್ಯತಿ. ನಾ ಹೇಳಿದ ಮಾತು ಕೇಳಲಿಲ್ಲ ಅಂತಂದರೆ ಮುಂದೂ ಅತ್ಯಂತ ತಾಪವನ್ನು ಮಾಡ್ತೀಯ. ನಿಮ್ಗೆ ಅನಿಸ್ಬೋದು ಹಂಗಾರಿನ ಭೀಮಸೇನ ದೇವರು ಆ ಧೃತರಾಷ್ಟ್ರ ಆಲಿಂಗನ ಮಾಡಿದ್ರೆ ಅವರು ಪುಡಿ ಪುಡಿ ಆಗೋಗ್ತಿದ್ರೇನೋ ಅಂತ. ಅವರು ಪುಡಿ ಪುಡಿ ಆಗ್ತಿದ್ದಿರಲಿಲ್ಲ, ಧೃತರಾಷ್ಟ್ರಂಗೆ ಹಾರ್ಟ್ ಅಟ್ಯಾಕ್ ಬಂದುಬಿಡ್ತಿತ್ತು. ಅದನ್ನು ತಪ್ಪಿಸ್ಬೇಕು ಅಂತ ಇಷ್ಟು ಮಾಡಿದ ಪರಮಾತ್ಮ. ಅವರು ಭೀಮಸೇನ ದೇವರು ಅಂದರೆ ಏನು, ವಜ್ರ ಶರೀರ ಅವರು, ಆಕಣಾಶ್ಮ ಸದೃಶರು, ಮುಖ್ಯಪ್ರಾಣದೇವರು, ಅವತಾರ ಅವರು, ಯಾವ ದೋಷಾದಿಗಳಿಲ್ಲ. ಆದ್ದರಿಂದ ತನ್ವಾ ಹತಾನ್ ಮೃತಾನ್ ವಾಪಿ ಶುತ್ವಾ ತದನು ಚಿಂತೆಯ, ತಾನ್ವಾ ಹತಾನ್ ಮೃತಾನ್ ವಾಪಿ, ನಿನ್ನ ಮಕ್ಕಳೆಲ್ಲರೂ ನಾಳೆ ಸಾಯ್ತಾರೆ, ಮೃತರಾಗ್ತಾರೆ, ಅದನ್ನು ವಿಚಾರ ಮಾಡಿಕೊಂಡಾದ್ರೂ ಸ್ವಲ್ಪ ವಿಚಾರ ಮಾಡು ಅಂತಾನೆ ಇವನು. ದುರ್ಯೋಧನೇನ ಯದ್ಯತ್, ದುರ್ಯೋಧನೇನ ಯದ್ಯತ್ ಪಾಪಂ ತೇಷು ಪುರಾಕೃತಂ, ದುರ್ಯೋಧನದಿಂದ ಏನೇನು ಪಾಪ ಹಿಂದೆ ಮಾಡಿದ್ದಾರೆ ಎಲ್ಲವನ್ನು ತಿಳಿದೆಯಲ್ಲ ನೀನು, ಎಲ್ಲ ಗೊತ್ತಿದೆಯಲ್ಲ ನಿಂಗೆ. ತಾಂ ಸ್ವಂ ಪದೇ ಪ್ರತಿಷ್ಠಾಪ್ಯ ತ್ವಯಾ ತತ್ಕುಲವೃದ್ಧೇನ ಪ್ರತ್ಯಾನೇವಂ ನರೇಶ್ವರ, ನಿನ್ನ ಕುಲ ನಿಂಗೆ ಅಭಿವೃದ್ಧಿ ಆಗಬೇಕು ಅಂತಿದ್ರೆ ಪ್ರತ್ಯಾನೇವಂ ನರೇಶ್ವರ, ಶೀಘ್ರದಲ್ಲಿ ಪಾಂಡವರು ಕರ್ಕೊಂಬ ರಾಜ್ಯಕ್ಕೆ. ಹಂಗೆ ಮಾಡಲಿಲ್ಲ ಅಂತಂದರೆ ನೀನು, ತಾಂ ಸ್ವಂ ಪದೇ ಪ್ರತಿಷ್ಠಾಪ್ಯ ಲೋಕೇ ವಿಗತ ಕಲ್ಮಷಃ, ಹಂಗೆ ಮಾಡಿದಿ ಅಂತಂದರೆ ಎಲ್ಲ ಪಾಪವನ್ನು ಕಳ್ಕೋತೀಯ, ಲೋಕದಲ್ಲಿ ನಿಂಗೊಂದು ಕೀರ್ತಿಯಿಂದ ಬರ್ತದೆ. ಭವಿಷ್ಯತಿ ನರಶ್ರೇಷ್ಠ ಪೂಜನೀಯೋ ಮನೀಷಿಣ, ಭವಿಷ್ಯತಿ ನರಶ್ರೇಷ್ಠ, ಒಳ್ಳೆ ಹೇ ನರಶ್ರೇಷ್ಠ, ಒಳ್ಳೆ ಪೂಜನೀಯ, ಎಲ್ಲ ಮನುಷ್ಯರಿಗೆ ಪೂಜನೀಯ ವ್ಯಕ್ತಿ ಧೃತರಾಷ್ಟ್ರ, ಒಳ್ಳೆಯವನಪ್ಪ ಒಳ್ಳೆಯವನಪ್ಪ, ಇಲ್ಲ ನಾಳೆ ಎಲ್ಲರೂ ನಿನ್ನ ಬೈತಾರೆ ಅಂತ ಸ್ಥಿತಿಗೆ ತಂದ್ಕೋಬೇಡ ಅಂತಾನೆ ವಿದುರ. ಆದ್ದರಿಂದ ಸುವ್ಯಾರ್ಹೃತಾನಿ ಧೀರಾಣಾಂ ಫಲತಂ ಪರಿಚಿಂತ್ಯ ಚ ಅಧ್ಯವಸ್ಯತಿ ಕಾರ್ಯೇಶು ಚಿರಂ ಯಶಸಿ ತಿಷ್ಟತಿ. ಲೋಕದಲ್ಲೊಂದು ನಾಡು ನುಡಿ ಇದೆ. ಏನು ನಾಡು ನುಡಿ ಇದೆ? ಸುವ್ಯಾರ್ಹೃತಾನಿ ಧೀರಾಣಾಂ, ಜ್ಞಾ ಬುದ್ಧಿವಂತರು, ಧಿಯಾರಮಂತೆ ಇತಿ ಧೀರಾಹ, ಬುದ್ಧಿಯಿಂದ ಯಾರು ಕ್ರೀಡಿಸ್ತಿರ್ತಾರೋ ಅವ್ರನ್ನ ಧೀರರು ಅಂತ ಕರೀತಾರೆ. ಅವರು ಧೀರರಿರ್ತಾರಲ್ಲ, ಅವರೇನು ಮಾಡ್ತಿರ್ತಾರೆ? ಸುವ್ಯಾಹೃತಾನಿ ಧೀರಾಣಾಂ, ಅವರು ಏನೇನು ಮಾತಾಡ್ತಾರೋ, ಫಲತಃ ಪರಿಚಿಂತ್ಯಚ, ಅದು ಎಲ್ಲಿ ಅದು ಫಲ ಇಲ್ಲ ಅನ್ನೋದನ್ನು ನಾವು ಮುಟ್ಟಬೇಕು. ಅದನ್ನು ಮುಟ್ಕೊಂಡು ನಾವೇನು ಮಾಡಬೇಕು? ಅಧ್ಯವಸ್ಯತಿ ಕಾರ್ಯೇಶು, ಆಮೇಲೆ ಕಾರ್ಯದಲ್ಲಿ ನಾವು ಮುಂದುವರಿಬೇಕು. ಹಂಗಾದಾಗ ಮಾತ್ರ
ಚಿರಂ ಯಶಸಿ ತಿಷ್ಟತಿ. ಆಗ ಯಶೋ ಮಾರ್ಗದಲ್ಲಿ ನಾವು ಹೋಗ್ತೀವಿ. ನೋಡಿ ಧೃತರಾಷ್ಟ್ರ ಇದಿದೆ, ಅಸಮ್ಯಗ್ ಉಪಯುಕ್ತಂ ಹಿ ಜ್ಞಾನಂ ಸುಕುಶಲೈರಪಿ. ಎಷ್ಟೇ ಒಳ್ಳೆ ಸುಕುಶಲೈರಪಿ, ಎಂಥ ಬುದ್ಧಿವಂತನಿಂದಲೂ ಕೂಡ ಉಪದೇಶ ಮಾಡಿರತಕ್ಕಂಥದ್ದು ಅಸಮ್ಯಕ್, ಅದು ಕೆಟ್ಟದ್ದು ಅಂತ ಆಗ್ಬಿಡ್ತದೆ. ಯಾವಾಗ ಉಪಲಭ್ಯಂ ಚ ವಿದಿತಂ, ವಿದಿತಂ ಚ ಅನನುಷ್ಠಿತಂ, ಉಪಲಭ್ಯಂ ಚ ಅವಿದಿತಂ. ಅವ್ರು ಹೇಳಿದ್ಯಾವುದು ಅರ್ಥನೇ ಆಗಲಿಲ್ಲ ಅಂತಂದರೆ ಅವೆಲ್ಲವೂ ವ್ಯರ್ಥ ಆಗಿಬಿಡ್ತದೆ. ಅಥವಾ ವಿದಿತಂ ಚ ಅನನುಷ್ಠಿತಂ, ಜ್ಞಾನಿಗಳು ಹೇಳಿದ್ದಿನ ಅವನು ಅನುಷ್ಠಾನ ಮಾಡಲಿಲ್ಲ ಅಂತಂದರೆ ಅವನು ಸರಿಯಲ್ಲ, ಅವನು ಆ ವ್ಯಕ್ತಿ ಸರಿಯಲ್ಲ ಅಂತ ಹಿಂಗೆ ಅನಿಸ್ಬಿಡ್ತದೆ. ಆದ್ದರಿಂದ ಪಾಪೋದಯ ಫಲಂ ವಿದ್ವಾನ್ ಯೋನಾರಭತಿ ವರ್ಧತೆ. ಪಾಪೋದಯ ಫಲಂ ವಿದ್ವಾನ್, ನಾ ಈ ಕೆಲಸ ಮಾಡಿದೆ ಅಂತಂದರೆ ಇದರಿಂದ ಮುಂದೆ ನನಗೆ ಕೆಡಕಿದೆ, ಇದರಿಂದ ಮುಂದೆ ನನ್ನ ಜೀವನಕ್ಕೆ ಮುಂದೆ ತೊಂದರೆ ಇದೆ ಅಂತ ಇವನು ಗೊತ್ತಾಯಿತು ಅಂತಂದರೆ ವಿದ್ವಾಂಸರು ಅದನ್ನು ಆರಂಭ ಮಾಡೋದಿಲ್ಲ, ಬಿಟ್ಬಿಡ್ತಾರೆ ಅದನ್ನು. ಅಪಿತು ವರ್ಧತೆ, ಬೇರೆ ಕಾರ್ಯವನ್ನು ಆರಂಭ ಮಾಡ್ತಾರೆ, ಅವರಿನ್ನೂ ಚೆನ್ನಾಗಿ ಅಭಿವೃದ್ಧಿ ಅನ್ಪಡ್ತಾರೆ. ಆದ್ದರಿಂದ ಮಂತ್ರಭೇದಸ್ಯ ಷಟ್ ಪ್ರಾಜ್ಞ ದ್ವಾರಾಣೀಮಾನಿ ಲಕ್ಷಯೇತೆ. ಮಂತ್ರಭೇದಸ್ಯ ಷಟ್ ಪ್ರಾಜ್ಞ, ಆರು ವಿಧವಾಗಿರ್ತಕ್ಕಂತಹ ವಿಚಾರಗಳಿದ್ದಾಗ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ವಿ ಅಂತಂದರೆ ನಮಗೇನಾಗ್ತದೆ, ಲೋಕದಲ್ಲಿ ನಾವು ಚೆನ್ನಾಗಿ ಬಾಳ್ಬೋದಾಗ್ತದೆ. ಯಾವ್ದ್ಯಾವುದದು? ಅರ್ಥಸಂತತಿ ಕಾಮಶ್ಚ ರಕ್ಷೇದೇ ತಾನಿ ನಿತ್ಯಶಃ. ಅರ್ಥಸಂತತಿ ಕಾಮಶ್ಚ, ನಮ್ಮ ಒಳ್ಳೆಯ ಕೋಶಗಳು, ನಮ್ಮ ಸಂಪತ್ತು ಅಭಿವೃದ್ಧಿ ಆಗಬೇಕು, ಅದೆಲ್ಲೂ ನಾಶ ಆಗಬಾರ್ದು ಅಂತಿದ್ದವನು ಇದನ್ನು ಸರಿಯಾಗಿ ನಡೆಸಬೇಕು. ಯಾವುದು? ಮದಂ ಸ್ವಪ್ನಂ ಅವಿಜ್ಞಾನಂ ಆಕಾರಂ ಚಾತ್ಮ ಸಂಭವಂ. ಮದಂ, ಮೊದಲು ಮದವನ್ನು ಬಿಡಬೇಕು, ಅಹಂಕಾರವನ್ನು ಬಿಡಬೇಕು. ಇವನ್ ಏನು ಅಹಂಕಾರ ಇಟ್ಕೊಂಡಿದ್ದಿಲ್ಲ ಧೃತರಾಷ್ಟ್ರ, ಈ ಅಹಂಕಾರವನ್ನು ಬಿಡು. ನನ್ನ ಮಕ್ಕಳೇ ಶ್ರೇಷ್ಠ, ನನ್ನ ಮಕ್ಕಳಿಂದಲೇ ಎಲ್ಲ ಆಗೋದು, ನಿಂಗೇನು ಅಹಂಕಾರ ಇದೆಯಲ್ಲ, ಈ ಅಹಂಕಾರವನ್ನು ಬಿಡಬೇಕು. ಮದಂ ಸ್ವಪ್ನಂ ಅವಿಜ್ಞಾನಂ, ಸ್ವಪ್ನಂ ಏನು ಕಣ್ ಏನು ಮಾ ಇನ್ನೂ ಕೆಲಸ ನಡೆದಿರೋದೇ ಇಲ್ಲ, ಸ್ವಪ್ನ ಆಗಲೇ ಅದ್ರ ಬಗ್ಗೆ ಕನಸು ಕಟ್ಟಿಬಿಡೋದು, ಹಿಂಗಾಗಬೇಕು ಹಂಗಾಗಬೇಕು ಹಂಗಾಗತ್ತೆ ಹಿಂಗಾಗತ್ತೆ ಹಿಂಗಾಗತ್ತೆ ಅಂತ. ಅದು ಆಗಿರೋದೇ ಇಲ್ಲ, ಆಗಲೇ ಅದ್ರ ಕಳಿಸಿ ಅದ್ರ ಬಗ್ಗೆನೇ ವಿಚಾರ ಮಾಡ್ತಾ ಕೂತ್ಬಿಡೋದು, ಕೆಲಸ ಮಾಡೋದಿಲ್ಲ. ಇದನ್ನು ಮಾಡಬಾರ್ದು ನಾವು. ಮದಂ ಸ್ವಪ್ನಂ ಅವಿಜ್ಞಾನಂ, ಆಮೇಲೆ ಆಕಾರಂ ಚಾತ್ಮ ಸಂಭವಂ, ಇನ್ನಿದ್ರ ಮೇಲೆ ಅವಿಜ್ಞಾನಂ. ಅವ್ರಿಗೇನಿರ್ತದೆ ಅದು? ಅವಿಜ್ಞಾನಂ, ಏನು ಬೇರೆಯವ್ರು ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನು ತಿಳ್ಕೊಳ್ಳೋದೇ ಇಲ್ಲ. ನಮ್ಮ ಪಾಡಿ ನಮ್ಮದೇ ಸರಿ ನಮ್ಮದೇ ಸರಿ ಅಂದ್ಕೊಂಡೇ ಕೂತ್ಬಿಡೋದು. ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ, ಹೊರಗಿನ ಲೋಕದಲ್ಲಿ ಹೆಂಗಿದ್ದಾರೆ, ನಮ್ಗೆ ಯಾರು ಕಾಂಪಿಟೇಷನ್ ಇದ್ದಾರೆ, ಅವ್ರು ಏನು ವಿಚಾರವನ್ನು ಅವ್ರು ತಿಳಿಸ್ತಾ ಇದ್ದಾರೆ, ಎಲ್ಲವನ್ನೂ ನಾವು ಪಡಿತಾ ಇರಬೇಕು. ಇದನ್ನು ನಾವು ಮಾಡಲಿಲ್ಲ ಅಂತಂದರೆ ನಮ್ಮ ಅರ್ಥಸಂತತಿ, ನಮ್ಮ ಐಶ್ವರ್ಯ ಇದು ಅಭಿವೃದ್ಧಿ ಆಗೋದಿಲ್ಲ. ಆಕಾರಂ ಚಾತ್ಮ ಸಂಭವಂ, ಅದೇ ರೀತಿಯಾಗಿ ಆತ್ಮಸಂಭವಂ ಆಕಾರಂ, ನಮ್ಮ ಕೆಲಸಕ್ಕೆ ತಕ್ಕಂತೆ ನಮ್ಮದೇನಿರಬೇಕು, ನಮ್ಮ ಪರಿಶ್ರಮ ಇರಬೇಕು. ಕೆಲಸ ದೊಡ್ಡದಿರೋಣ, ಪರಿಶ್ರಮ ಸಣ್ಣದು ಮಾಡ್ತಾ ಇರೋಣ, ಆಗೇನಾಗೋದಿಲ್ಲ ಅದು, ಅದು ನಮ್ಮ ಅರ್ಥಸಂತತಿ ಕಾರಣ ಆಗೋದಿಲ್ಲ. ಹಂಗಿರಬೇಕು. ಆಕಾರಂ ಚಾತ್ಮ ಸಂಭಂ ದುಷ್ಟಾಮಾತ್ಯೇಶು ವಿಶ್ರಾಂಭಂ, ದುಷ್ಟಾಮಾತ್ಯೇಶು ವಿಶ್ರಾಂಭಂ. ಕೆಟ್ಟ ಮನುಷ್ಯರಲ್ಲಿ, ಕೆಟ್ಟ ಅಮಾತ್ಯರಲ್ಲಿ ವಿಶ್ವಾಸವನ್ನು ಇಡಬಾರದು. ಇದು ನಮ್ಮ ಅರ್ಥಸಂತತಿಗೆ ಇದು ಒಂದು ಹಾಳಾಗಲಿಕ್ಕೆ ಕಾರಣ ಆಗ್ತದೆ. ದೂತಾಚ್ಚ ಅಕುಶಲಾದಪಿ, ಅಥವಾ ಅಕುಶಲಾದಪಿ ದೂತಾತ್ ವಿಶ್ರಂಭಂ ನಕಾರಯೇತ್. ದೂತರದ್ದಲ್ಲೂ ಕೂಡ ಕುಶಲಲ್ಲದೇ ಇರತಕ್ಕಂಥ ಅಂತ ದಡ್ಡರಾಗಿರ್ತಕ್ಕಂಥ ಕೆಲಸಗಾರನಿಟ್ಟುಕೊಂಡು ಇವರು ಮಾಡಬಾರದು. ದ್ವಾರಾಣ್ಯೇತಾ ನಿಯೋಜ್ಞಾತ್ವ ಸಂವೃಣೋತಿ ಸದಾ ನೃಪ. ಈ ಆರು ಇದುವಾಗಿರ್ತಕ್ಕಂಥ ವಿಷಯಗಳನ್ನು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಲೋಕದಲ್ಲಿ ಅವನು ಕಾರ್ಯವನ್ನು ಆರಂಭ ಮಾಡಿದ ಅಂತಂದರೆ ತ್ರಿವರ್ಗಾಚರಣೆ ಯುಕ್ತ ಶತ್ರೂನ್ ಅಧಿತಿಷ್ಠತಿ. ತ್ರಿವರ್ಗಾಚರಣೆ ಯುಕ್ತ, ಮೂರು ವರ್ಗದ ಎಲ್ಲ ಆಚರಣದಲ್ಲಿ, ಮೂರು ವರ್ಗಗಳು ಅಂತಿದ್ದಾವೆ, ಸಾತ್ವಿಕರು ರಾಜಸರು ತಾಮಸರು ಅಂತ ಮೂರು ಥರ ವರ್ಗ ಇದ್ದಾರೆ. ಎಲ್ಲ ವರ್ಗದಲ್ಲಿ ಎಲ್ಲರಿಂದಲೂ ಕೂಡ ಅವನು ಮಾನ್ಯನಾಗಿ ಸಶತ್ರೂನ್ ಅಧಿತಿಷ್ಠತಿ, ಎಲ್ಲ ಶತ್ರುಗಳನ್ನು ಗೆಲ್ತಾನೆ. ನವೈಶ್ರುತಮ ವಿಜ್ಞಾಯ ವೃದ್ಧಾನ್ ಅನುಪಸೇವ್ಯವಾ ಧರ್ಮಾರ್ಥವು ವೇದಿತುಂ ಶಕ್ಯೌ ಬೃಹಸ್ಪತಿ ಸಮೈರಪಿ. ಬೃಹಸ್ಪತ್ಯಾಚಾರ್ಯ ಬರಲಿ, ಅವ್ರು ಹಿಂಗೇನೆ ನಡೆಸ್ಬೇಕು.
ಇದೇ ಧರ್ಮ, ಇದೇ ತತ್ವ. ಬೃಹಸ್ಪತ್ಯಾಚಾರ್ಯ ಬಂದು ಅವ್ರಿಗೊಂದು ವಿಶೇಷ ನಮಗೊಂದು ವಿಶೇಷ ಅಂತಿಲ್ಲ. ನವೈ ಶ್ರುತಮ ವಿಜ್ಞಾಯ, ಶ್ರುತಮ ಅವಿಜ್ಞಾಯ, ವೇದ ವೈದಿಕ ಮಾರ್ಗದಲ್ಲಿ ಏನು ಹೇಳಿದೆಯೋ ಅದರ ತಕ್ಕಂತೆಯೇ ನಡಿಬೇಕು ಅವನು. ಬೃಹಸ್ಪತ್ಯಾಚಾರ್ಯ ಬಂದರು ಅಥವಾ ವೃದ್ಧಾನ್ ಅನುಪಸೇವ್ಯವಾ, ಗುರು ಹಿರಿಯರು ಅಂತ ಯಾರಿದ್ದಾರೋ ಅವ್ರಿಗೆ ನಾವು ಸೇವಾದಿಗಳನ್ನು ನಡೆಸದೆ ನಾ ಹಂಗೇನೆ ಮುಂದೆ ಬರ್ತೀನಿ ಅಂತಂದರೆ ಸಾಧ್ಯ ಆಗೋದಿಲ್ಲ. ಧರ್ಮಾರ್ಥವು ವೇದಿತಂ ಶಕ್ಯೋ, ಅವರ ಅನುಗ್ರಹ ಇಲ್ಲದೆ ನಮ್ಮ ಧರ್ಮಾರ್ಥಗಳು ನಮಗೆ ಲಭಿಸೋದಿಲ್ಲ. ಆದ್ದರಿಂದ ನಷ್ಟಂ ಸಮೃದ್ಧೇ ಪತಿತಂ ನಷ್ಟಂ ವಾಕ್ಯಮಶೃಣ್ವತಿ ಅನಾತ್ಮನಿಷ್ಠೃತಂ ನಷ್ಟಂ ನಷ್ಟಂ ಹುತಮನಗ್ನಿಕಂ ಮತ್ಯ ಪರೀಕ್ಷ ಮೇಧಾವಿ. ಆದ್ದರಿಂದ ಏನು ಮಾಡಬೇಕು ನಾವು? ಮತ್ಯ ಪರೀಕ್ಷೆ ಮೇಧಾವಿ, ಬುದ್ಧಿಯಿಂದ ಪರೀಕ್ಷೆ ಮಾಡಬೇಕು ಬುದ್ಧಿವಂತನಾದವನು. ಬುದ್ಧ್ಯಾ ಸಂಪಾದ್ಯ ಚಾಸಕೃತೆ, ಬರೀ ಒಂದ್ಸತಿ ಅಷ್ಟೇ ಅಲ್ಲ, ಅಸಕೃತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅದರ ಬಗ್ಗೆ ನಾವು ವಿಚಾರ ಮಾಡ್ತಿರಬೇಕು. ಶುತ್ವಾ ದೃಷ್ಟ್ವಾತ ವಿಜ್ಞಾಯ, ಸೃಷ್ಟ್ವಾ ದೃಷ್ಟ್ವಾತ ವಿಜ್ಞಾಯ, ಒಬ್ಬರ ಜೊತೆ ಗೆಳೆತನ ಮಾಡಬೇಕು, ಅವ್ರ ಜೊತೆ ವಿಚಾರ ಮಾಡಬೇಕು, ಅದು ಸರಿ ಇದೆಯೋ ಆ ತಪ್ಪಿದೆಯೋ ಅದನ್ನು ಅವ್ರ ಜೊತೆ ನಾವು ಕೂಡ್ಕೊಂಡು ಈ ಕೆಲಸ ಮಾಡ್ಬೋದಾ ಅಂತ ಮಾಡಬೇಕಾದ್ರೆ ಶುತ್ವಾ ಅವ್ರ ಬಗ್ಗೆ ವಿಚಾರ ತಿಳ್ಕೋಬೇಕು, ದೃಷ್ಟ್ವಾ ಅವ್ರನ್ನ ಎದುರಿಗೆ ನಿಂತು ಪ್ರತ್ಯಕ್ಷ ನಿಂತು ಅವ್ರನ್ನ ಆಲಿಸ್ಬೇಕು. ಪ್ರಾಜ್ಞೇರ್ ಮೈತ್ರೀಂ ಸಮಾಚರೇತ್ ಅಂತಹ ಬುದ್ಧಿವಂತರಿಂದ ಗೆಳೆತನವನ್ನು ಮಾಡಬೇಕು. ಹಂಗೆ ಮಾಡಿದಾಗ ಮಾತ್ರ ಆಗ ನಿಮಗೇನಾಗ್ತದೆ, ಅಕೀರ್ತಿಂ ವಿನಯೋ ಹಂತಿ ಹಂತ್ಯನರ್ಥಂ ಪರಾಕ್ರಮ. ಬರೀ ಅಷ್ಟೇ ಇಲ್ಲದೆ ಸಾಲದು, ಅಂತಹ ಮಿತ್ರರ ಜೊತೆ ಇದ್ದಾಗ ವಿನಯದಿಂದ ನಡ್ಕೋಬೇಕು ನಾವು. ಯಾರ ಜೊತೆ ನಾವು ಕೆಲಸ ಮಾಡ್ತಿರ್ತೀವೋ ಅವ್ರ ಜೊತೆ ವಿನಯವಂತರಾಗಿರ್ಬೇಕು. ವಿನಯವಂತರಾಗಿದ್ದಾಗ ಏನಾಗುತ್ತೆ, ಅಕೀರ್ತಿಂ ವಿನಯೋ ಹಂತಿ, ನಮ್ಮ ವಿನಯ ಇದೆಯಲ್ಲ ನಮ್ಮಲ್ಲಿದ್ದಂಥ ಅಕೀರ್ತಿಯನ್ನು ಆಶ್ರಯಸ್ಸನ್ನೆಲ್ಲ ನಾಶ ಮಾಡಿಬಿಡ್ತದೆ, ಒಳ್ಳೆ ಕೀರ್ತಿ ಅಂತ ಅಂದ್ಕೊಡ್ತದೆ ವಿನಯ ಎಂಬತಕ್ಕಂಥದ್ದು. ಅನಂತರದಲ್ಲಿ ಹಂತ್ಯನರ್ಥಂ ಪರಾಕ್ರಮ, ಅದು ಅಷ್ಟೇ ಇದ್ದೇ ಸಾಲದು, ಪರಾಕ್ರಮ ಇರಬೇಕು, ಏನು ಕೆಲಸ ಮಾಡ್ತೀವೋ ಅದರಲ್ಲಿ ಪ್ರೋಗ್ರೆಸ್ ಇರಬೇಕು. ಹಂಗೆ ಮಾಡ್ತಿದ್ದಾಗ ಹಂತ್ಯನರ್ಥಂ ಪರಾಕ್ರಮ, ನಮ್ಮ ಪರಾಕ್ರಮ ಎಂಬತಕ್ಕಂಥದ್ದು ನಮ್ಗೆ ಬರತಕ್ಕಂಥ ಅನರ್ಥವನ್ನೆಲ್ಲ ನಾಶ ಮಾಡ್ತದೆ. ಅನಂತರಲ್ಲಿ ಹಂತಿ ನಿತ್ಯಂ ಕ್ಷಮಾ ಕ್ರೋಧಂ, ಇದರ ಮೇಲೆ ಯಾವಾಗ ವಿನಯವಂತರಾಗಿರ್ತೀವೋ, ಯಾವಾಗ ಪರಾಕ್ರಮಶಾಲಿಯಾಗಿರ್ತೋ ತಾನಾಗ್ತಾನೆ ಮನಸ್ಸಲ್ಲಿ ಪ್ರಶಾಂತತೆ ಅಂತ ಬರ್ತದೆ. ಅದೇ ಕ್ಷಮಾ ಕ್ಷಮಾ ಅಂತ ಕರೀತಾರೆ ಶಾಸ್ತ್ರಕಾರರು. ಆ ಕ್ಷಮಾ ಎಂಬತಕ್ಕಂಥದ್ದು ಏನು ಮಾಡ್ತದೆ, ಹಂತಿ ನಿತ್ಯಂ ಕ್ಷಮಾ ಕ್ರೋಧಂ, ನಮ್ಮಲ್ಲಿದ್ದಂಥ ಸಿಟ್ಟನ್ನು ತಾನಾಗ್ತಾನೆ ಅದು ನಾಶ ಮಾಡ್ತದೆ. ಯಾವಾಗ ಸಿಟ್ಟೆಂಬುದು ನಾಶ ಆಗ್ತದೋ ಆಚಾರೋ ಹಂತ್ಯ ಲಕ್ಷಣಂ, ಸಿಟ್ಟು ಹೋದ ಕೂಡಲೇ ಒಳ್ಳೆ ಸದಾಚಾರ ಸಂಪನ್ನನಾಗ್ತಾನ, ಒಳ್ಳೆ ನಡವಳತೆ ಉಳ್ಳವನು, ಒಳ್ಳೆ ಕ್ಯಾರೆಕ್ಟರ್ ಪರ್ಸನ್ ಅಂತ ಆಗ್ತಾನೆ. ಹಂಗಾದಾಗ ಮಾತ್ರ ಆಚಾರೋ ಹಂತ್ಯ ಲಕ್ಷಣಂ, ದುಷ್ಟವಾಗಿರ್ತಕ್ಕಂಥ ಚಟಗಳೆಲ್ಲ ಅವನಿಂದ ದೂರ ಆಗ್ತಾರೆ. ಇಷ್ಟೇ ಇರೋದು ಮನುಷ್ಯನಿಗೆ ತಾನು ಲೋಕದಲ್ಲಿ ಒಳ್ಳೆ ಕೀರ್ತಿಯನ್ನು ಪಡೀಲಿಕ್ಕೆ ಇದೇ ದಾರಿ. ಹಿಂಗಿದ್ದ ಅಂತಂದರೆ ಪರಿಚ್ಛೇದೇನ ಕ್ಷೇತ್ರೇಣ ವೇಷ್ಮಣ ಪರಿಚಯ್ಯ ಪರೀಕ್ಷೆ ಪರೀಕ್ಷೇತ ಕುಲಂ ರಾಜನ್ನ ಭೋಜನಾಚ್ಛಾದನೇನ ಚ. ಇಷ್ಟು ಮಾಡಬೇಕಾದ್ರೆ ಸುಲಭ ಅಲ್ಲ. ಹಿಂಗೆ ನಾವಿರ್ಬೇಕಾದ್ರೆ ನಾವು ಹೆಂಗಿರಬೇಕು, ಪರಿಚ್ಛೇದೇನ ಕ್ಷೇತ್ರೇಣ ವೇಷ್ಮಣ ಪರಿಚರ್ಯ. ಪರಿಚ್ಛೇದೇನ, ನಮ್ಮ ಸುತ್ತಮುತ್ತಲು ಹೆಂಗಿದೆ ಆ ಸಹವಾಸವನ್ನು ನಾವು ಸರಿಯಾಗಿ ಇಟ್ಕೋಬೇಕಾಗತ್ತೆ. ಈ ರೀತಿ ನಾವಿರಬೇಕಾದರೆ ನಮ್ಮ ಸುತ್ತಮುತ್ತಲು ಸಹವಾಸನೂ ಸರಿಯಾಗಿರಬೇಕು. ಬರೀ ನಾವೊಬ್ಬರೇ ಇರ್ತೀವಿ, ನಮ್ಮ ಸುತ್ತಮುತ್ತಲು ಹೆಂಗಿದ್ದ ಅದು ಅದ್ರ ತಕ್ಕಂತೆ ನಾವಾಗ್ಬಿಡ್ತೀವಿ. ಹೆಂಗೆದ್ದಿದೆ ಪೀಠೋ ಕೇಶಸ್ಕರೋ, ಒಂದು ಕೀಟ ಎಂಬತಕ್ಕಂಥದ್ದಿದು. ಆ ಕೀಟ ಎಂಬತಕ್ಕಂಥದ್ದು ಆ ಒಂದು ಗೂಡೊಳಗೆ ಹೋಯಿತು ಅಂತಂದರೆ ಆ ಗೂಡೊಳಗೆ ಹೋದಾಗ ಆ ಗೂಡೊಳಗೆ ಇದ್ದಂಥ ಮರಿಯಂತೆಯೇ ಅದು ತನ್ನ ಸ್ವಭಾವವನ್ನು ಪಡೆದು ಬಿಡ್ತದೆ. ಹಾಗೇನೆ ನಾವು ಆಗಿಬಿಡ್ತೀವಿ. ಪರಿಚ್ಛೇದೇನ ಕ್ಷೇತ್ರೇಣ, ಪರಿಚ್ಛೇದ ಸರಿ ಇರಬೇಕು, ಕ್ಷೇತ್ರ ಸರಿ ಇರಬೇಕು. ಏನಿದ್ರ ಮೇಲೆ ವೇಷ್ಮನ ಪರಿಚರ್ಯ, ವೇಷ್ಮನ ಮನೇನು ಅಷ್ಟೇ ಶುದ್ಧವಾಗಿರಬೇಕು ನಮಗೆ. ಪರಿಚರ್ಯ ನಮ್ಮ ನಡವಳಿಕೆ, ನಮ್ಮ ಸುತ್ತಮುತ್ತಲು ಇರತಕ್ಕಂಥ ನಡವಳಿಕೆ ಹಂಗೆ ಇರಬೇಕು. ಪರೀಕ್ಷೇತ ಕುಲಂ ರಾಜನ್ನ, ಇವೆಲ್ಲ ಪರೀಕ್ಷೆ ಮಾಡಿಕೊಂಡು ನಾವು ಅಂಥವರ ಸಹವಾಸವನ್ನು ಮಾಡಬೇಕು. ಆವಾಗ ದುಷ್ಕುಲಿ ನಕ್ಕುಲಿ ನೋ ಬಾ ಮರ್ಯಾದಾಂ ಯೋ ನ ಲಂಘಯೇತೆ ಧರ್ಮಾಪೇಕ್ಷಿ ಮೃದುರ್ ಶ್ರೀಮಾನ್ ಸಕುಲೀನ ಶತಾದ್ವರ. ದುಷ್ಕುಲೀನ ಕುಲೀನೋವ, ಅವನು ಶ್ರೀಮಂತ ಇರಲಿ ದಡ್ಡ ಇರಲಿ, ಶ್ರೀಮಂತ ಇರಲಿ ದರಿದ್ರ ಇರಲಿ, ಅವನು ಯೋ ಮರ್ಯಾದಾಂ ನಲಂಗಯೇತೆ, ಏನು ಆ ಒಂದು ಮರ್ಯಾದಾ ಚೌಕಟ್ಟಂತಿರ್ತದೆ
ಏನೊಂದು ತಾನು ತಾನು ಏನೊಂದು ನಿಯಮವನ್ನು ಮಾಡಿಕೊಂಡಿರ್ತಾರೆ, ಅದನ್ನ ಯಾರು ಅವನು ಲಂಘನ ಮಾಡೋದಿಲ್ಲ, ಅದನ್ನು ದಾಟೋದಿಲ್ಲೋ ಅಂತ ಪುರುಷ. ಧರ್ಮಾಪೇಕ್ಷಿ ಮೃದು ಹ್ರೀಮಾನೇ, ಅವನು ಒಳ್ಳೆ ಮೃದು ಸ್ವಭಾವದವನು ಜಗತ್ತು ಕರೀತಾರೆ ಅವನ್ನ. ಹ್ರೀಮಾನ್ ಒಳ್ಳೆ, ಅವನು ಒಳ್ಳೆ ಹ್ರೀವಂತ ಅಂತ ಕರೀತಾರೆ, ಒಳ್ಳೆ ಕ್ಯಾರೆಕ್ಟರ್ ಪರ್ಸನ್ ಅಂತ ಕರೀತಾರೆ. ಸಕುಲೀನ ಶತಾದ್ವರ, ಅವನು ಎಂಥ ಕುಲೀನ ಶತಾದ್ವರ, ಶ್ರೀಮಂತರ 100 ಜನಕ್ಕಿಂತ ಅವನು ಉತ್ತಮ. ಅದನ್ನೇ ಅಂತಾರೆ ಪ್ರಹ್ಲಾದರಾದರು. ಒಂದು ಮಾತು, ಪ್ರಹ್ಲಾದರಾದರು ಪರಮಾತ್ಮನನ್ನು ಕೊಂಡಾಡಬೇಕಾದರೆ ಎಲ್ಲ ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಬಂದು ಪರಮಾತ್ಮನ ಕೊಂಡಾಡ್ತಾರೆ ನರಸಿಂಹದೇವ್ರನ್ನ. ಹಿರಣ್ಯಕಶಿಪು ಸಂಹಾರ ಆಗೋಗಿರುತ್ತೆ, ಎಲ್ಲರೂ ನರಸಿಂಹದೇವ್ರನ್ನ ಎಲ್ಲರೂ ಬಂದು ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವರಿಂದ ಹಿಡ್ಕೊಂಡು ಎಲ್ಲ ಸಿದ್ಧರು, ಚಾರಣರು, ಗಂಧರ್ವರು, ಇಂದ್ರಾದಿ ದೇವತೆಗಳು, ಮಹಾರುದ್ರ ದೇವರು ಎಲ್ಲರೂ ಬಂದು ಸ್ತೋತ್ರ ಮಾಡ್ತಾರೆ. ನಮ್ಮ ಸ್ವಾಮಿ ಸಂತುಷ್ಟನಾಗೋದಿಲ್ಲ, ಪ್ರಹ್ಲಾದರಾದರೆ ಬಂದು ಸ್ತೋತ್ರ ಮಾಡಿದಾಗ ಮಾತ್ರ ಸಂತುಷ್ಟನಾಗ್ತಾನೆ. ಆಗ ಪ್ರಹ್ಲಾದರಾದರು ಒಂದು ಮಾತಂತಾರೆ, ಸ್ವಾಮಿ ಸಾಮಾನ್ಯ ಅಲ್ಲ ನೀನು, ದೊಡ್ಡ ವ್ಯಕ್ತಿ. ಬ್ರಹ್ಮಾದಯ ಸುರಗಣಾಹ ಮುನಯೋತ ಸಿದ್ಧಾಹ ಸತ್ವೈಕತಾನ ಮತಯೋ ವಚಸಾಂ ಪ್ರವಾಹೈ. ಬ್ರಹ್ಮಾದಿ ದೇವತೆಗಳು, ಸುರಗಣಾಹ ದೇವತಾಗಣ, ಮುನಯೋತ ಸಿದ್ಧಾಹ ಮುನಿಗಳು, ಸಿದ್ಧರು, ಚಾರಣರು, ಗಂಧರ್ವರು ಎಂತರವರು. ಸತ್ವೈಕತಾನ ಮತಯ, ಸತ್ವೈಕತಾನ ಮತಯ, ಸಾತ್ವಿಕ ಪ್ರಚುರರು ಅಂತ ಕಳಿಸ್ಕೊಂಡವರು. ವಚಸಾಂ ಪ್ರವಾಹೈ, ಅವರು ತನ್ನ ವಾಕ್ಯದಿಂದ ನೂರಾರು ಸ್ತೋತ್ರಗಳಿಂದ ಮಾಡ್ತಿದ್ರು ಕೂಡ ನೀ ಸಂತುಷ್ಟನಾಗಲಿಲ್ಲ. ನಾಂತಂ ಪರಸ್ಯ ದಿಗತೋಪ್ಯದುನಾ ಪಿಯಾಂತಿ, ಎಷ್ಟು ಅವನು ಸ್ತೋತ್ರ ಮಾಡಿದ್ರು ಕೂಡ ನೀ ಸಂತುಷ್ಟನಾಗಲೇ, ನೀ ಹಂಗೆ ಕೂತಿ ಇನ್ನೂ ಸಿಟ್ಟು, ಇನ್ನೂ ಜಾಸ್ತಿ ಸಿಟ್ಟು ಮಾಡಿದೆ. ಕಿಂ ತೋಷ್ಟು ಅರ್ಹತಿ ಸಮೇ ಹರಿರುಗ್ರ ಜಾತೇಹೇ. ನಾನು ಉಗ್ರಜಾತಿ, ಕೆಟ್ಟು ದೈತ್ಯ ಯೋನಿಲಿ ಹುಟ್ಟಿರ್ತಕ್ಕಂಥವನು, ನಾ ಸ್ತೋತ್ರ ಮಾಡಿದ್ರೆ ಸಂತುಷ್ಟನಾಗ್ತಾನೆ, ನೀ ಸ್ತೋತ್ರ ಮಾಡು ಅಂತ ಬ್ರಹ್ಮದೇವರು ಹೇಳ್ತಿದ್ದಾರೆ, ನಾ ಸ್ತೋತ್ರ ಮಾಡಿ ನೀ ಸಂತುಷ್ಟ ಆಗ್ತೆ. ಸ್ವಾಮಿ ಸಾಮಾನ್ಯ ಅಲ್ಲ, ನೀನು ಎಂಥ ವ್ಯಕ್ತಿ. ಆಗ ಪ್ರಹ್ಲಾದರಾದ ಇದೇ ಒಂದು ತತ್ವವನ್ನೇ, ಮಹಾಭಾರತ ಇರೋ ತತ್ವವನ್ನೇ ಅಂತಾರೆ. ವಿಪ್ರಾತ್ ದ್ವಿಷಡ್ಗುಣ ಶತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ. ವಿಪ್ರಾತ್ ದ್ವಿಷಡ್ಗುಣ ಶತಾತ್, ದ್ವಿಷಡ್ಗುಣ ಶತಾತ್ ಶ್ರೇಷ್ಠವಾಗಿರ್ತಕ್ಕಂತಹ 12 ಗುಣಗಳಿಂದ ಉಪೇತನಾಗಿರ್ತಕ್ಕಂತಹ ಬ್ರಾಹ್ಮಣರಿಗಿಂತ ದ್ವಾದಶ ನಾಮವನ್ನು ಹಚ್ಚಿಕೊಂಡು ಎಲ್ಲ ಸಂಧ್ಯಾನೆ ಎಲ್ಲ ಮಾಡತಕ್ಕಂತಹ ಬ್ರಾಹ್ಮಣನಿಗಿಂತ ವಿಪ್ರಾ ದ್ವಿಷಡ್ಗುಣ ಶತಾತ್ ಅರವಿಂದನಾಭ ಅಂತಹ ಬ್ರಾಹ್ಮಣನಿಗಿಂತ ಯಾರ ಹತ್ರ ಇಟ್ಟ? ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ. ಆ ಬ್ರಾಹ್ಮಣ ನಿನ್ನ ಪಾದಕಮಲವನ್ನು ಆಶ್ರಯಿಸಲಿಲ್ಲ ಅಂತಂದರೆ, ನಿನ್ನನ್ನು ಅವನು ಪೂಜೆ ಮಾಡಲಿಲ್ಲ ಅಂತಂದರೆ ಅವನಕ್ಕಿಂತ ಶ್ವಪಚ ಶ್ರೇಷ್ಠ. ಸ್ವಾಮಿ ಶ್ವಪಚ ಅಂತ ಯಾರು ಕರೀತಾರೆ? ನಾಯಿಯನ್ನು ತಿನ್ನೋನಿಗೆ ಶ್ವಪಚ ಅಂತ ಕರೀತಾರೆ. ನಾಯಿಯನ್ನು ಯಾರು ದಿನನಿತ್ಯ ಬೇಯಿಸ್ಕೊಂಡು ತಿಂತಿರ್ತಾರಲ್ಲ ಅವರು ಶ್ವಪಚ ಅಂತ, ಅದೊಂದು ಜಾತಿ ಇದೆ. ಆ ಶ್ವಪಚ ಶ್ರೇಷ್ಠ ಯಾಕೆ? ಮನ್ಯೇ ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣ ಪುನಾತಿ ಸಕಲಂ ನತು ಭೂರಿ ಮಾನಃ. ಎಷ್ಟು ದೊಡ್ಡ ಮಾತಾಡ್ತಾರೆ ಪ್ರಹ್ಲಾದರಾದ. ಮನ್ಯೇ ತದರ್ಪಿತ ಮನೋವಚನಾತ್ಮಗೇಹ, ಅವನ ವೃತ್ತಿ ಶ್ವಪಚ ವೃತ್ತಿ, ಅದನ್ನೇ ಮಾಡ್ಕೊಂಡಿದ್ದಂಥವನು. ಆ ಕೆಲಸವನ್ನು ಮಾಡಬೇಕಾದ್ರೆ ಅವನು ಎಲ್ಲವನ್ನೂ ಕೂಡ ಸ್ವಾಮಿ ನಿನಗೆ ಅರ್ಪಣೆ ಮಾಡಿ ನಾ ತಗೋತಾ ಇದ್ದೀನಿ ಅಂತ ತಗೋತಾನೆ. ನಿನಗೆ ಅರ್ಪಣೆ ಮಾಡೋದು ಮುಖ್ಯ ಸ್ವಾಮಿ. ಅದು ಹೊರತು ನಾನು ಬ್ರಾಹ್ಮಣನಿದ್ದೀನಿ, ನನಗೆ ಗೌರವ ಕೊಡಬೇಕು, ಎಲ್ಲರಿಕಿನ್ನ ನಾನು ಜಾಸ್ತಿ, ಎಲ್ಲರಲ್ಲೂ ನಾನು ಶ್ರೇಷ್ಠ, ವಿಪ್ರ ಎಲ್ಲರಿಕಿನ್ನ ದೊಡ್ಡವನು. ನಿನ್ನಲ್ಲಿ ಅವನು ಮನಸ್ಸು ನೀಡದೆ ಎಲ್ಲರಲ್ಲೂ ಪರಮಾತ್ಮ ಇರ್ತಾನೆ. ಇದನ್ನೇ ಏನಂತ ಕರೀತಾರೆ? ಬಿಂಬ ಪ್ರತಿಬಿಂಬ ಭಾವ ಅಂತ ಕರೀತಾರೆ. ಪ್ರಹ್ಲಾದಾದ ಕೊಟ್ಟಿರ್ತಕ್ಕಂಥ ತತ್ವೋಪದೇಶ, ನಮ್ಮ ಬಿಂಬ ಪ್ರತಿಬಿಂಬ ಭಾವ. ನಮ್ಮ ಒಳಗೂ ಪರಮಾತ್ಮ ಇರ್ತಾನೆ, ಹೃದಯ ಗುಹಾದೊಳಗು, ಹೊರಗೂ ಅವನೇ ಇದ್ದಾನೆ. ಒಳಗಿರ್ತಕ್ಕಂಥ ಪರಮಾತ್ಮನೇ ಹೊರಗಿರೋದು. ಅದನ್ನು ನಾವು ಇನ್ನೊಬ್ಬರು ಜನರಲ್ಲಿ ನೋಡಿ ಅವ್ರನ್ನ ನಾವೇನೋ ಆ ಬ್ರಾಹ್ಮಣರಿಗೆ ಊಟ ಹಾಕ್ತಾ ಇದ್ದೀವಿ ಅಂತ ತಿಳಿಸ್ಕೋಬಾರದು. ಪ್ರತ್ಯುದ್ಗಮ ಪ್ರಶ್ರಯಣ ವಿವಾದನ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಭೂಯಸೆ ಗುಹಾಶಯಾಯೈವನ ದೇಹ ಮಾನಿನೇ. ಇದನ್ನೇ ಉತ್ತರ ಕೊಟ್ಟಿದ್ದಾರೆ ಮಹಾರುದ್ರದೇವರು ಪಾರ್ವತೀದೇವಿಗೆ. ದಕ್ಷ ಪ್ರಜಾಪತಿ ಅದ್ದರ ಪ್ರಕರಣದಲ್ಲಿ ದಕ್ಷ ಪ್ರಜಾಪತಿ ಯಾಗ ಮಾಡಿದಂಥ ಕಾಲದಲ್ಲಿ ಪಾರ್ವತಿದೇವಿ ಹೋಗಿ ಕೇಳ್ತಾಳೆ, ನಿಮ್ಗೆ ಒಂದು ನಮಸ್ಕಾರ ಹಾಕ್ಲಿಕ್ಕೆ ಏನಾಗಿತ್ತು ನಿಮಗೆ?
ಒಂದು ಸಣ್ಣ ನಮಸ್ಕಾರ, ನಿಮ್ಗಿಂತ ದೊಡ್ಡ ಅಂತಾನೆ ಮಾಮ, ನಿಮ್ಮ ಮಾವ ಅಂತಾಗಿದ್ದಂತಾನೆ, ಅವನಿಗೊಂದು ನಮಸ್ಕಾರ ಹಾಕ್ಬಿಟ್ಟಿದ್ರೆ ಇಷ್ಟೆಲ್ಲ ತಂಟಿನೇ ಇರಲಿಲ್ಲ, ಆರಾಮಿರ್ಬೋದಿತ್ತು ಅಳೆಯ ಮಾವ. ನೀವೊಂದು ನಮಸ್ಕಾರ ಹಾಕಲಿಲ್ಲ, ಇಷ್ಟು ಸಮಸ್ಯೆ ಆಯಿತು ಅಂತಾನೆ. ಆಗ ಮರುದೇವರಂತಾರೆ, ಪ್ರತ್ಯುದ್ಗಮ ಪ್ರಶ್ರಯಣ ವಿವಾದನೋ, ಯಾರು ಎದುರಿಗೆ ಬಂದರು ಅಂತಂದರೆ ನಮಸ್ಕಾರ ಮಾಡೋದಾಗಲಿ, ಕೈ ಮುಗಿಯೋದಾಗಲಿ, ಅವ್ರು ತಂದು ಕೂಡಿಸೋದಾಗಲಿ, ಅವ್ರ ಅರ್ಘ್ಯಪಾದ್ಯ ಉಪಚಾರ ಮಾಡೋದಾಗಲಿ ಮನೆಯಲ್ಲಿ ಯಾರಿಗೆ ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೇ, ಅಲ್ಲಿದ್ದಂಥ ಪುರುಷನಿಗೆ ಮಾಡ್ಕೊಂಡಿಯಾ ಅನ್ಕೊಂಡು ತಿಳ್ಕೊಂಡಿಯಾ? ಅಲ್ಲ, ಪ್ರಾಜ್ಞೈ ಪರಸ್ಮೈ ಪುರುಷಾಯ ಭೂಯಸೇ, ಪ್ರಾಜ್ಞೈ ಪರಸ್ಮೈ ಪುರುಷ, ಅಲ್ಲಿ ಒಳಗಿದ್ದಂಥ ಅಂತರ್ಯಾಮಿ ಪರಮಾತ್ಮನಿಗೆ ಮಾಡೋದದು. ಮನೆಗೆ ಕರೆದು ಯಾರಿಗಾರು ಊಟಕ್ಕೆ ಹಾಕ್ತೀವಿ, ಅವರು ಪೂಜೆ ಮಾಡ್ತೀವಿ ಅಂತಂದ್ರೆ ಯಾರಿಗದು? ಬ್ರಾಹ್ಮಣರಿಗಲ್ಲ. ಈ ಬ್ರಾಹ್ಮಣಂಗೆ ಏನು ತಿಳ್ಕೊಳ್ಳೋದು ತಪ್ಪು, ಅವರೊಳಗಿರ್ತಕ್ಕಂಥ ಪರಮಾತ್ಮನಿಗೆ ಅದು ಪೂಜೆ. ಹಂಗೆ ನಾವು ಹಂಗೆ ಇಬ್ಬರೂ ತಿಳ್ಕೊಂಡಿರ್ಬೇಕು, ಇವನು ತಿಳ್ಕೊಂಡಿರ್ಬೇಕು, ಅವನು ತಿಳ್ಕೊಬೇಕು. ಹಂಗೆ ತಿಳ್ಕೊಂಡಿರಲಿಲ್ಲ ಅಂತಂದರೆ ವಿಪ್ರಾದ್ವಿಷಡ್ಗುಣ ಶತಾದರವಿಂದನಾಭ ಪಾದಾರವಿಂದ ವಿಮುಖಾಶ್ವಪಚಂ ವರಿಷ್ಠಂ, ಅವನು ಶ್ರೇಷ್ಠ ಅಂತ ಬಿಡ್ತಾನೆ. ಆದ್ದರಿಂದ ನಾವು ಹೆಂಗಿರಬೇಕದು? ಧರ್ಮಾಪೇಕ್ಷಿ ಮೃದುರ್ಹೀಮಾನ್ ಸಕುಲೀನಾದ್ವರಪ್ಪುಮಾನ್, ಅವನು ಕುಲೀನಕ್ಕಿನ್ನ ಶ್ರೇಷ್ಠ ಅಂತ ಬಿಡ್ತಾನೆ. ಆದ್ದರಿಂದ ಮನುಷ್ಯನಾಗಿರ್ತಕ್ಕಂಥವನು ಇಂದ್ರಿಯಾಣ ಅನುತ್ಸರ್ಗ ಮೃತ್ಯುನಾಪಿ ವಿಶಿಷ್ಯತೆ ಅತ್ಯರ್ಥಂ ಪುನರುತ್ಸರ್ಗ ಸಾಧಯೇ ದೈವತಾನಪಿ. ಆದ್ದರಿಂದ ಮನುಷ್ಯನಾಗಿರ್ತಕ್ಕಂಥವನು ಇಂದ್ರಿಯಾಣ ಅನುತ್ಸರ್ಗ, ಇಂದ್ರಿಯಗಳನ್ನು ಜಾಸ್ತಿ ವ್ಯಾಪಾರ ಮಾಡಲಿಕ್ಕೆ ಹೋಗಬಾರದು. ಜ್ಞಾನಿಯಾಗಿರ್ತಕ್ಕಂಥವನು ಎಷ್ಟೆಷ್ಟು ಬೇಕೋ ಅಷ್ಟು ಸಂಕೋಚ ಮಾಡ್ಕೋತಿರಬೇಕು, ಎಷ್ಟು ಬೇಕೋ ಅಷ್ಟೇ ಸ್ವೀಕಾರ ಮಾಡಬೇಕು, ಜಾಸ್ತಿ ಸ್ವೀಕಾರ ಮಾಡಬಾರ್ದು. ಹಂಗಿದ್ದ ಅಂತಂದರೆ ಮೃತ್ಯುನಾಪಿ ವಿಶಿಷ್ಯತೆ, ಅವನು ಮರಣವನ್ನು ಗೆದ್ದು ಬಿಡ್ತಾನೆ. ಅದೇ ರೀತಿಯಾಗಿ ಅತ್ಯರ್ಥಂ ಪುನರುತ್ಸರ್ಗ, ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತ ಜಾಸ್ತಿ 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 ಅಪೇಕ್ಷೆ ಮಾಡ್ತಾ ಹೋದ್ವಿ ಅಂತಂದರೆ ಸಾಧಯೇ ದೈವತಾನಪಿ, ದೇವತೆಗಳು ಕೂಡ ಅವನ ಮೇಲೆ ಸಿಟ್ಟಾಗ್ಬಿಡ್ತಾರಪ್ಪ. ಇಷ್ಟಿರ್ತಕ್ಕಂಥದ್ದು ಕರ್ಮಣ ಮನಸಾ ವಾಚ ಯದಭೀಕ್ಷ್ಣಂ ನಿಷೇವತೆ ತದೈವ ಅಪಹರಂತೇನಂ ತಸ್ಮಾತ್ ಕಲ್ಯಾಣ ಆಚರೆ. ನಾವು ಕರ್ಕಾಯ ವಾಚ ಮನಸ ಏನೇನು ಅಪೇಕ್ಷೆ ಪಡ್ತೀವೋ ಅದೇ ನಮ್ಮ ಕಡೆ ಕಾಲಕ್ಕೆ ಎಲ್ಲವನ್ನೂ ಅಪಹಾರ ಮಾಡಿಬಿಡ್ತದೆ. ಅದರಿಂದ ನಾವು ಏನನ್ನೂ ಅಪೇಕ್ಷೆ ಪಡ್ಲಿಕ್ಕೆ ಹೋಗಬಾರ್ದು. ಸ್ವಾಮಿ ನೀನು ಕೊಡ್ತೀವೋ ಅದ್ರ ಎದುರುಚ್ಛಾರ ಆದ್ರೂ ತೃಪ್ತಿನಿರ್ತೀನಿ ಅಂತಿರಬೇಕು. ಹಿಂಗಿದ್ದಾಗ ಮಾತ್ರ ಅದು ನಮಗೆ ಒಳ್ಳೆಯದನ್ನು ಮಾಡ್ತದೆ. ಮಂಗಲಾನಂಬನಂ ಯೋಗ ಶ್ರುತಮುತ್ಥಾನಮರ್ಜವಂ, ಮಂಗಲಾಲಂಬನಂ ಯೋಗ, ಮಂಗಲಾಲಂಬನಂ ನಿತ್ಯಲ್ಲೂ ಕೂಡ ದದಿ ದೂರ್ವ ಅದೇ ರೀತಿಯಾಗಿ ಆಕಳುಗಳು ಇವುಗಳನ್ನೆಲ್ಲ ಸ್ಪರ್ಶ ಮಾಡ್ತಿರ್ಬೇಕು. ಇದರ ಸ್ಪರ್ಶ ಮಾಡ್ತಿದ್ವಿ ಅಂತಂದರೆ ನಮಗೆ ಮಂಗಲ ಉಂಟಾಗ್ತದೆ. ಅದನ್ನು ಮಾಡ್ತಾ ಇದ್ದಾಗ ಏನಾಗುತ್ತೆ? ಶ್ರುತಮುತ್ಥಾನಮರ್ಜವಂ, ನಿತ್ಯಲ್ಲಿ ಹೇಳಿದ್ದನ್ನು ಕೇಳಬೇಕು. ಜ್ಞಾನಿಗಳ ಜ್ಞಾನಿಗಳ ಮಾತನ್ನು ಕೇಳ್ತಿರ್ಬೇಕು. ನಿತ್ಯಲ್ಲೂ ಒಂದು ಶ್ಲೋಕ ಆದರೂ ಭಾಗವತ ಶ್ರವಣ ಮಾಡಬೇಕು ಅಂತಂದು ಮಾಡ್ತಿರ್ಬೇಕು. ಭೂತಿಮೇತಾನಿ ಕುರ್ವಂತಿ ಸತಾಂಚಾ ಭೀಕ್ಷ್ಣ ದರ್ಶನಂ. ಇನ್ಯಾರು ಜ್ಞಾನಿಗಳು ದರ್ಶನ ಆಯಿತು ಅಂತಂದರೆ ಅದಕ್ಕೆ ಯಾಕೆ ಮಂತ್ರ ಯಾಕೆ ರಾಯರ ಮಠಕ್ಕೆ ಹೋಗ್ರಿ ಅಂತೀವಿ? ನಿತ್ಯಲ್ಲೂ ರಾಯರ ದರ್ಶನ ಮಾಡ್ರಿ ಅಂತ ಯಾಕೆ ಅಂತೀವಿ? ಭೂತಿಮೇ ತಾನಿ ಕುರ್ವಂತಿ, ನಾವು ಹೇಳಿದ್ದಲ್ಲ ಮಹಾಭಾರತ ಹೇಳುತ್ತೆ. ಸತಾಂಚಾ ಭೀಕ್ಷ್ಣ ದರ್ಶನಂ, ಸಜ್ಜನರ ದರ್ಶನ ಆಯಿತು ಅಂತಂದರೆ ನಮ್ಗೆ ಅವತ್ತು ಐಶ್ವರ್ಯ ಉಂಟಾಗ್ತದೆ. ಆದ್ದರಿಂದ ರಾಯರ ಮಠಕ್ಕೆ ಹೋಗ್ರಿ, ರಾಯರ ದರ್ಶನ ಮಾಡ್ರಿ ಅಂತೀವಿ. ಯಾಕಂದರೆ ಇನ್ನು ನಿತ್ಯಲ್ಲೂ ಇದ್ದಾರೆ, ಇನ್ನೂ ರಾಯರು ಎಲ್ಲೂ ಹೋಗಿಲ್ಲ. ಅವರು 700 ವರ್ಷದ ತನಕ ಇನ್ನೂ ಆ ವೃಂದಾವನದಲ್ಲೇ ನಿಂತು ನಿತ್ಯಲ್ಲೂ ಕೂಡ ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ ಅವರು. ಅದರಿಂದ ಭೂತಿಮೇ ತಾನಿ ಕುರ್ವಂತಿ ಸತಾಂಚಾ ಭೀಕ್ಷ್ಣ ದರ್ಶನಂ ಅನಿರ್ವೇದ ಶ್ರಿಯೋ ಮೂಲಂ ಲಾಭಸ್ಯ ಚ ಶುಭಸ್ಯ ಚ. ಆದ್ದರಿಂದ ಧೃತರಾಷ್ಟ್ರ, ಅನಿರ್ವೇದ ಶ್ರಿಯೋ ಮೂಲಂ, ವೇದನೆ ಪಡಬಾರದು ಮನುಷ್ಯ. ನಂಗೆ ಇಷ್ಟೇ ಬಂತು, ಅಷ್ಟೇ ಬಂತು, ಇವತ್ತಿಷ್ಟು ಬರಲಿಲ್ಲ, ಅಷ್ಟು ಬರಲಿಲ್ಲ, ಇವತ್ತು ಉಪನ್ಯಾಸ ಸರಿಯಾಗಲಿಲ್ಲ, ಹಂಗಾಯಿತು ಹಿಂಗಾಯಿತು. ಅನಿರ್ವೇದ ಶ್ರಿಯೋ ಮೂಲಂ, ದುಃಖಪಟ್ಟ ಅಂತಂದರೆ ಅದು ಏನಾಗತ್ತದೋ ಅದು ದುಃಖಕ್ಕೆ ಕಾರಣ. ಏನೂ ವೇದನೆ ಪಡದೆ ಸ್ವಾಮಿ ನೀ ಎಷ್ಟು ಕೊಡ್ತೀವಿ ಅಷ್ಟು ಸಂತುಷ್ಟನಾಗಿರ್ತೀನಿ ಅಂತಂದರೆ ಅದು ಐಶ್ವರ್ಯಕ್ಕೆ ಮೂಲ ಕಾರಣ ಅಂತ ಅನಿಸ್ಕೊಳ್ತದೆ. ಲಾಭಸ್ಯ ಚ ಶುಭಸ್ಯ ಚ ಮಹಾನ್ ಭವತ್ಯ ನಿರ್ವಿಣ್ಣ ಸುಖಂಚಾನಂತ್ಯಮಷ್ಟುತೇ ಮಹಾನ್ ಭವತ್ಯ ನಿರ್ವಿಣ್ಣ. ಅವನು ಅತ್ಯಂತ ಶ್ರೇಷ್ಠ ಅಂತ ಆಗ್ತಾನೆ, ಮಹಜ್ಜನ ಅಂತ ಆಗ್ಬಿಡ್ತಾನೆ, ಸುಖದ ಅನಂತ್ಯ ಮೋಕ್ಷವನ್ನು ಹೊಂದುತ್ತಾನವನು. ಯತ್ ಸುಖಂ ಸೇವಮಾನೋಪಿ ಧರ್ಮಾರ್ಥಾಭ್ಯಾಮ್ನ ಹೀಯತೆ. ಪರಮಾತ್ಮ ಸುಖ ಕೊಡ್ತಾನೆ ಎಲ್ಲರಿಗೂ. ಸುಖ ಕೊಟ್ಟಂಗೆ ನಾವೇನು ಮಾಡಿಬಿಡ್ತೀವಿ? ಧರ್ಮ ಅರ್ಥ ಕಾಮ ಮೋಕ್ಷ 4 ಇರ್ತವೆ.
ಆ ಕಾಮವನ್ನು ಮಾತ್ರ ಇಟ್ಕೊಂಡ್ಬಿಡ್ತೀವಿ, ಧರ್ಮ ಅರ್ಥಗಳನ್ನು ಬಿಟ್ಬಿಡ್ತೀವಿ. ಆ ಸುಖ ಕೊಟ್ಟಾಗ ಇವೆರಡನ್ನು ಬಿಡಬಾರ್ದು ಯುಧಿಷ್ಠಿರ. ಬಿಡದೇ ಇದ್ದಾಗ ಕಾಮಂ ತದುಪಸೇವೇತ ನಮೂಢವ ವ್ರತಮಾಚರೆ, ಹಂಗಾರೆ ಕಾಮದಿಂದ ಧರ್ಮಾರ್ಥ ಮಾಡಬೇಕು ಅಂಥೇಳಿ ನಮೂಢ ವ್ರತಮಾಚರೆ, ಹಂಗಂತೇಳಿ ತಿನ್ನೋದು ಬಿಡೋದು ಅಂತಲ್ಲ, ಎಷ್ಟು ಬೇಕೋ ಅಷ್ಟೇ ಮಾಡಬೇಕು, ಇದೇ ಇರ್ತಕ್ಕಂಥದ್ದು ಧರ್ಮ. ಅಂತಹ ಈ ರೀತಿಯಾಗಿ ಇಷ್ಟೆಲ್ಲ ಇದೆ, ನಿನಗೆಲ್ಲ ಗೊತ್ತಿದೆ, ಇಷ್ಟೆಲ್ಲ ಹೇಳಿದ್ಮೇಲೆ ಅದರಿಂದ ನಿನಗೆ ಏನೂ ಹೇಳೋದಿಲ್ಲ. ಅದರಿಂದ ನಿನಗೆ ಏನು ಮಾಡು, ನೀನು ಈ ಕಾಲದಲ್ಲೂ ಕೂಡ ದುರ್ಯೋಧನೇನ ಯದ್ಯೇತತೆ ಪಾಪಂ ತೇಷು ಪುರಾಕೃತಂ ತ್ವಯಾ ತತ್ಕುಲ ವೃದ್ಧೇನ ಪ್ರತ್ಯಾನೇಯಂ ಸುರೇಶ್ವರ. ಅದರಿಂದ ದುರ್ಯೋಧನೇನ ಯದ್ಯೇತ, ದುರ್ಯೋಧನ ಏನೇನು ಪಾಪ ಮಾಡಿದ್ದಾನೋ ಅದಕ್ಕೆಲ್ಲ ಪ್ರತಿಯಾಗಿ ಅದನ್ನೆಲ್ಲ ಕಳ್ಕೋಬೇಕು ಅಂತಿದ್ರೆ ತತ್ಕಾಲದಲ್ಲಿ ನೀನು ಈ ಕಾಲದಲ್ಲೇ ತ್ವಯಾ ತತ್ಕುಲ ವೃದ್ಧೇನ ಪ್ರತ್ಯಾನೇಯಂ ಕುಲವೃದ್ಧನಾಗಿದ್ದೀಯ, ಪ್ರತ್ಯಾನೇಯಂ ಸುರೇಶ್ವರ, ಅವ್ರನ್ನೆಲ್ಲ ಕರ್ಕೊಂಬ ಪಾಂಡವ್ರನ್ನ, ಅವ್ರ ರಾಜ್ಯದಲ್ಲಿರು, ಭವಿಷ್ಯಸಿ ನರಶ್ರೇಷ್ಠ ಪೂಜನೀಯೋ ಮನೀಷಿಣಾಮಿನ, ಅತ್ಯಂತ ಪೂಜನೀಯನಾಗ್ತೀಯ ಅಂತಂದಾಗ ಆಗ ಧೃತರಾಷ್ಟ್ರ ಮತ್ತೆ ಪ್ರಶ್ನೆ ಮಾಡ್ತಾನೆ, ಇಷ್ಟೆಲ್ಲ ಹೇಳ್ತೀಯ ನೀನು, ಇಷ್ಟೆಲ್ಲ ಹಿಂಗೆ ಮಾಡ್ತೀಯ, ಧರ್ಮ ಹಿಂಗಿದೆ ಅಂತರ್ತೀಯ, ಅರ್ಥ ಹಿಂಗಿದೆ ಅಂತಂತೀಯ, ಕಾಮ ಹಿಂಗಿದೆ ಅಂತಂತೀಯ, ಎಲ್ಲರೂ ಹಿಂಗಿದ್ದಾಗ ಯಾರು ಎಲ್ಲರೂ ಕೂಡ ತಮ್ಮ ತಮ್ಮ ಧರ್ಮ ಕರ್ಮಗಳನ್ನು ಸರಿಯಾಗಿ ಆಚರಿಸೋದಿಲ್ಲ, ಯಾರ್ಯಾರ ಧರ್ಮ ಏನಿರ್ತದೆ, ಯಾರ್ಯಾರು ಹಿಂಗೆ ಹಿಂಗೆ ಧರ್ಮವನ್ನು ಆಚರಿಸ್ಬೇಕು, ವರ್ಣಾಶ್ರಮ ಧರ್ಮಗಳು ಅಂತ ಹೆಂಗಿರ್ತಾವೆ, ಯಾವ್ಯಾವ ವರ್ಣದವರು ಬ್ರಾಹ್ಮಣರು ಹೆಂಗಿರಬೇಕು, ಕ್ಷತ್ರಿಯರು ಹೆಂಗಿರಬೇಕು, ಅದೇ ರೀತಿಯಾಗಿ ಬ್ರಹ್ಮಚಾರಿ ಹೆಂಗಿರಬೇಕು, ಯತಿಗಳೇ ಹೆಂಗಿರಬೇಕು, ಇವನ್ನೆಲ್ಲ ತಿಳಿಸ್ಕೊಡು ಅಂತ ಅವನು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಆ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ವಿದುರ ಕೊಟ್ಟ, ಅಂತಹ ವಿದುರ ನೀತಿ ಎಂಬತಕ್ಕಂಥದ್ದು ಯಾವ ರೀತಿ ವೇದಿವ್ಯಾಸದೇವರು ಉಪಸಂಹಾರ ಮಾಡ್ತಾರೆ ಇತ್ಯಾದಿ ಕಥಾಭಾಗವನ್ನು ನಾಳಿನ ದಿವಸ ತಿಳಿಸೋಣ. ಅದ್ಯತಾಮದಿ ಕಥಾಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಸ್ವಸ್ತಿ ಪ್ರಜಾಪತಿ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮೈಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು. ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.